ತಾವೆಲ್ಲರೂ ಬಹಳ ಕಾತುರದಿಂದ ಕಾಯ್ತಾ ಇರುವಂತಹ ಸಮರ 23 ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಹುಶಃ ಈ ಬಾರಿ ಇನ್ನೊಂದು ಕ್ಷೇತ್ರದಲ್ಲಿ ಮತ್ತೋರ್ವ ಅಭ್ಯರ್ಥಿಯೊಂದಿಗೆ ನಾನು ನಿಮ್ಮೊಟ್ಟಿಗೆ ಬಂದಿದ್ದೇನೆ. ಬೈಂದೂರು ಅಂತ ಹೇಳಿದ ಕೂಡಲೇ ಬಹುಶಃ ಇತ್ತೀಚೆಗೆ ತುಂಬ ಕ್ಯಾಂಡಿಡೇಟ್ಗಳ ಹೆಸರು ಕೇಳಿ ಬಂತು ಬೈಂದೂರಿನಲ್ಲಿ. ಎಸ್ಪೆಷಲಿ ಬಿ ಜೆ ಪಿಯಿಂದಂತೂ ಅನೇಕ ಕ್ಯಾಂಡಿಡೇಟ್ಗಳು ಕೇಳಿ ಬಂತು. ಆದರೆ ಕಾಂಗ್ರೆಸ್ಸಿಂದ ಮಾತ್ರ ಒಬ್ಬರ ಹೆಸರೇ ಮೊದಲಿನಿಂದಲೂ ಇದ್ದದ್ದು. ಅದೇ ವ್ಯಕ್ತಿಯನ್ನು ಇದೀಗ ಇಂಟರ್ವ್ಯೂಗೆ ಬಂದಿದ್ದೇನೆ. ನನ್ನೊಟ್ಟಿಗೆ ಕಾಂಗ್ರೆಸ್ ಮುಖಂಡರಾದಂತಹ ಗೋಪಾ ಪೂಜಾರಿ ಅವರಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಾಗ್ತಾ ಇದೆ ಸರ್ ರಾಜಕೀಯ ಎಲ್ಲ? ರಾಜಕೀಯ ಈ ಬಾರಿ ಸೋತಾದ್ಮೇಲೆ ಕ್ಷೇತ್ರದಲ್ಲೇ ಇದ್ದು ನಾನು ವಿರೋಧ ಪಕ್ಷದ ಕೆಲಸವನ್ನು ಈ ಕ್ಷೇತ್ರದಲ್ಲಿ ಮಾಡಿದ್ದೀನಿ. ನನಗೆ ಓಟ್ ಹಾಕಿದಂಥ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ಕ್ಷೇತ್ರ ಬಿಟ್ಟು ನಾನು ಎಲ್ಲಿಗೆ ಹೋಗಿಲ್ಲ, ಇಲ್ಲೇ ಇದ್ದು ಕೆಲಸ ಮಾಡಿದ್ದೀನಿ. ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ ಕ್ಷೇತ್ರದಲ್ಲಿ. ಜನ ಒಳ್ಳೆಯ ವಾತಾವರಣ ಯಾರಿಂದ ಸೃಷ್ಟಿಯಾಯಿತು ಅಂತ, ನಿಮ್ಮಿಂದವೇ ಸೃಷ್ಟಿ ಆಯಿತು ಅಥವಾ ನಿಮ್ಮ ಆಪೋಸಿಟ್ ಪಾರ್ಟಿಯಿಂದ ಸೃಷ್ಟಿ? ಈ ಕ್ಷೇತ್ರದ ನಾನು ಮಾಡಿದ ಕೆಲಸ ಅಭಿವೃದ್ಧಿ ಕೆಲಸದಲ್ಲಿ ಮತ್ತು ಈ ಕ್ಷೇತ್ರ ಜನರಿಗೆ ಸ್ಪಂದಿಸಿದ ರೀತಿಯಲ್ಲಿ ಈಗಿನ ಶಾಸಕರು ಸ್ಪಂದಿಸಿದ್ದರೆ ಜನ ತುಲನೆ ಮಾಡಿ ಗೋಪಾಲ್ ಪೂಜಾರ ಈ ಕ್ಷೇತ್ರದ ಜನರ ಬಗ್ಗೆ ಇವತ್ತು ಜನರಿಗೆ ವಿಶ್ವಾಸ ಮೂಡಿದೆ. ಗೋಪಾಲ್ ಪೂಜಾರ ಬೇಕನ್ನೋ ಮಟ್ಟಕ್ಕೆ ಇವತ್ತು ಜನ ತಕ್ಕೊಂಡಿದ್ದ ತೀರ್ಮಾನ. ಯಾಕೆ ಅನಿಸುತ್ತೆ ನಿಮಗೆ ಜನರು ಆ ತೀರ್ಮಾನವನ್ನು ಯಾಕೆ ತಗೊಂಡಿರೋದು? ಇವತ್ತು ನಾನು ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಇವರು ಸಾಕಷ್ಟು ಭರವಸೆಗಳನ್ನು ಹೇಳಿದ್ದಾರೆ. ಒತ್ತಿನಲ್ಲಿ ಏರ್ಪೋರ್ಟ್ ಮಾಡ್ತೆ ಅಂದರು, ಮೆಡಿಕಲ್ ಕಾಲೇಜ್ ಮಾಡ್ತೆ ಅಂದರು, ಗೋಳಿವಳ್ಳಿಯಲ್ಲಿ ಇಂಜಿನಿಯರ್ ಕಾಲೇಜ್ ಮಾಡ್ತೆ ಅಂದರು, 5 ಹೊಳೆ ಜೋಡಣೆ ಮಾಡ್ತೆ ಅಂದರು, ಕಡೆಗೆ ಆಸ್ಪತ್ರೆ ಸಮುದಾಯ ಆಸ್ಪತ್ರೆನ ಅಪ್ಗ್ರೇಡೇಷನ್ ಮಾಡಿ 100 ಬೆಡ್ಡಿನ ಆಸ್ಪತ್ರೆ ಮಾಡ್ತೆ ಅಂದರು. ಒಂದು ಕೆಲಸ ಅವ್ರು ಹೇಳಿದ್ದು ಮಾಡಲಿಲ್ಲ. ಆದರೆ ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಜನರ ಮುಂದೆ ಇದೆ. ಬೈಂದೂರು ತಾಲೂಕು ಮಾಡಿದ್ದೀನಿ, ಬೈಂದೂರು ತಹಸೀಲ್ದಾರ ಕಚೇರಿ ಮಾಡಿದ್ದೀನಿ, ಮಿನಿ ವಿಧಾನಸೌಧಕ್ಕೆ ಕಾಗೋಡು ತಿಮ್ಮಪುರನ ಹಣ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡಿ ITI ಕಾಲೇಜ್ ಮಾಡಿದ್ದೀನಿ, ಹಾಸ್ಟೆಲ್ ಮಾಡಿದ್ದೀನಿ, KEB ಸಬ್ ಡಿವಿಜನ್ ಮಾಡಿದ್ದೀನಿ, ಶಾಸಕರ ಕಚೇರಿ ಬೈಂದೂರಲ್ಲಿ ಮಾಡಿದ್ದೀನಿ, KSRTC ಬಸ್ ಸ್ಟ್ಯಾಂಡ್ ಮಾಡಿದ್ದೀನಿ. ಇದೆಲ್ಲ ಅಭಿವೃದ್ಧಿ ಕೆಲಸದ ಒಟ್ಟಿಗೆ ಅನೇಕ ಸೇತುವೆಗಳನ್ನು ನಿರ್ಮಾಣ ಮಾಡಿದ್ದೀನಿ. ಬಗ್ವಾಡಿ ಸೇತುವೆ, ಬಡಕೇರಿ ಸೇತುವೆ, ಮಾರಸಮಿ ಸೇತುವೆ, ಮೊವಾಡಿ ಸೇತುವೆ. ನನಗೆ ಈಗ ಇದೇ ಪ್ರಶ್ನೆ ಬರ್ತಾ ಇದೆ. 4 ಬಾರಿ ನೀವು ಶಾಸಕರಾಗಿ ಬಂದಿರಿ. ನೀವೀಗ ಹೇಳಿದಂಥ ಇಷ್ಟೆಲ್ಲ ಪ್ರಗತಿಯ ಕಾರ್ಯಗಳನ್ನು ಮಾಡಿದ ನಂತರವೂ ಕೂಡ ಗೋಪಾಲ್ ಪೂಜಾರಿಯವರು ಯಾಕೆ ಸೋತರು ಹಾಗಾದರೆ? ನೋಡಿ, ನಾನು ಕ್ಷೇತ್ರದಲ್ಲಿ ನಮಗೆ ಅಭಿವೃದ್ಧಿ ಕೆಲಸ ಮಾಡು ಒಂದೇ ರೀತಿ ಮಾಡಿದ್ದೇನೆ ಬಿಟ್ಟರೆ ಅವರಾಗೆ ಸುಳ್ಳು ಹೇಳಿ ಜನರ ಬೇರೆ ರೀತಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಲು. ಉದಾಹರಣೆಗೆ ಪರಿಸ್ಮೇಸ್ತ ಹೊನ್ನಾವರದಲ್ಲಿ ಕೆರೆ ಬಿದ್ದು ಸಾಯ್ತಾರೆ. ಆದರೆ ಭಾರತೀಯ ಜನತಾ ಪಾರ್ಟಿ ಅಲ್ಲಿಂದ ಉತ್ತರ ಕನ್ನಡ ಜಿಲ್ಲೆಯಿಂದ ನಮ್ಮ ಜಿಲ್ಲೆಯ ಗಂಗೂಳಿ ತನಕ ಆ ಇಶ್ಯೂಗಳನ್ನು ಅವರು ಮಾಡಿದರು. ಪರೇಶ್ ಮೇಸ್ತನ ಸಾವನ್ನು ಸೀಮೆಣ್ಣೆ ಸುರಿದು ಮಚ್ಚಲು ಕಡಿದು ಕೆರೆಗೆ ಹಾಕಿದ್ದನ್ನೋ ರೀತಿಯಲ್ಲಿ ಶೋಭಕರಂದಾಜೆಯನ್ನು ಬಿಂಬಿಸಿ ಒಂದು ಪ್ರತಿಭಟನೆ ಆಯಿತು. ಸರ್ಕಾರಿ ಜೀಪನ್ನು ಸುಟ್ಟು ಹಾಕ್ತಕ್ಕಂಥ ಕೆಲಸ ಆಯಿತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿರ್ತಾರೆ, ಅದನ್ನು ನಾವು ತನಿಖೆ ಮಾಡೋದು ಬೇಡ ಅಂತ ಮೋದಿ ಸರ್ಕಾರದ CBI ತನಿಖೆಗೆ ಆದೇಶ ಕೊಟ್ಟರು. ಇವತ್ತು ಆ CBI ತನಿಖೆ ರಿಪೋರ್ಟ್ ಬಂದರೆ ಹೊನ್ನಾವರದ ಕೋರ್ಟಿಗೆ ಅವರು ಸಬ್ಮಿಟ್ ಮಾಡಿದ್ದಾರೆ, ಇದು ಕೊಲೆ ಅಲ್ಲ, ಆಕಸ್ಮಿಕ ಸಾವು ಅನ್ನೋ ರಿಪೋರ್ಟ್ ಬಂದಿದೆ. ಇದು ಚುನಾವಣೆಯಲ್ಲಿ ನಮಗೆ ಸೋಲಲಿಕ್ಕೆ ಅದೊಂದು ಮೇಯ್ನ್ ಅಜೆಂಡಾ ಆಯಿತು. ಆ ಒಂದು ಇಶ್ಯೂ ಕರಾವಳಿ ಭಾಗದ ಮೀನುಗಾರರು ಮತ್ತು ಕರಾವಳಿ ಭಾಗದ ಜನ ಒಂದು ಈ ಮುಸ್ಲಿಂ ಸಾಯಿಸಿದ ಅನ್ನುವ ಒಂದು ದೃಷ್ಟಿಕೋನದಲ್ಲಿ ಹಿಂದುತ್ವ ಹೆಸರಲ್ಲಿ ರಾಜಕಾರಣ ಮಾಡಿ ನಮ್ಮನ್ನು ಸೋಲಿಸ್ತಕ್ಕಂಥ ಕೆಲಸ ಆಯಿತು. ಸೊ ಹಾಗಾದರೆ ಗೋಪಾಲ್ ಪೂಜಾರಿ ಅವರು ಹಿಂದೂ ವಿರೋಧಿ ಅಲ್ವಾ? ನಾವು ಹಿಂದೂ ಅಲ್ಲ. ಅನೇಕ ಕಳೆದ ಬಾರಿ ಇದೇ ರೀತಿಯಲ್ಲಿ ಹೇಳಲಾಯಿತು, ಕಾಂಗ್ರೆಸ್ ಹಿಂದೂ ವಿರೋಧಿ ಅಂತ ಹೇಳಲಾಯಿತು. ಈಗ ನಾನು ಕಾಂಗ್ರೆಸ್ಸನ್ನು ಬಿಟ್ಟು ಗೋಪಾಲ್ ಪೂಜಾರಿ ಅವ್ರ ಬಗ್ಗೆ ಮಾತಾಡ್ತೇನೆ. ನೀವು ಹೇಗಿದ್ದೀರಿ ಹಿಂದೂಗಳು? ನಾವು ನನ್ನ ಕ್ಷೇತ್ರದಲ್ಲಿ ಸಾಕಷ್ಟು ನಾನು ಶಾಸಕರಾದ ಮೇಲೆ ಇಲ್ಲಿ ಹಿಂದೂ ದೇವಸ್ಥಾನ ಅಭಿವೃದ್ಧಿ ಕೆಲಸ ಆಗಿದೆ. ಉದಾಹರಣೆಗೆ ನನ್ನ ಕಟ್ಟುಬ್ಯಾಲದಲ್ಲಿ ಭದ್ರಕಾಳಿ ದೇವಸ್ಥಾನ ಇದೆ, ಅದು ಜೀರ್ಣೋದ್ಧಾರದ ಆದಂತೂ ನನ್ನ ಕಾಲದಲ್ಲಿ. ಈಗ ಅಲ್ಲಿ ರಕ್ತಚಂದನ ಮರ ಅವಶ್ಯಕತೆ ಇದೆ, ಅಲ್ಲಿ ರಕ್ತಚಂದನ ಮೂರ್ತಿಯಿಂದ ಭದ್ರಕಾಳಿ ಮೂರ್ತಿ ಆದ್ದು ಅದೀಗ ಹಾಳಾಗಿದೆ, ಸುಮಾರು 500 ವರ್ಷ ಆದ್ದರಿಂದ ಹಾಳಾಗಿದೆ. ಈಗ ಸರ್ಕಾರದಿಂದ ಆದೇಶ ಮಾಡಿ 52,80,000 ಆ ರಕ್ತಚಂದನ ಮರವನ್ನು ಶಿವಮೊಗ್ಗದಲ್ಲಿದೆ, ಅದಕ್ಕೆ ಸರ್ಕಾರ ಆದೇಶ ಕೊಟ್ಟಿದೆ, ಅದನ್ನು ಮೂರ್ತಿಯನ್ನು ಮಾಡಬೇಕಾದ್ರೆ ನಾವು ಮಾಡುವಂಥ ತೀರ್ಮಾನ ನಾನು ಗೌರವ ಅಧ್ಯಕ್ಷರಾಗಿ ತೀರ್ಮಾನ ತಗೊಂಡಿದ್ದೇನೆ. ಇಡೀ ಕರಾವಳಿ ಅಳವೆಕೋಡೆ ಭಜನಾ ಮಂದಿರ ಇದೆ ಸಿರು ಉಪ್ಪುಂದಲ್ಲಿ, ನಾನು ಬಾಂಬೆ ಮತ್ತು ಬೆಂಗಳೂರಿಗೆ ಅವ್ರನ್ನ ಕರ್ಕೊಂಡೋಗಿ ಆ ದೇವಸ್ಥಾನ ನಿರ್ಮಾಣ ಕೃತದಲ್ಲಿ ತೊಡಸ್ಕೊಂಡಿದ್ದೇನೆ. ಕಂಚಗೋಡು ಭಜನಾ ಮಂದಿರ ದೇವಸ್ಥಾನಕ್ಕೆ ಬೆಂಗಳೂರು ಬಾಂಬೆಯಲ್ಲಿ ಹೋಗಿ ಅವ್ರನ್ನ ಕರ್ಕೊಂಡೋಗಿ ಡೊನೇಷನ್ ಕಲೆಕ್ಟ್ ಮಾಡಿ ನಾನು ನನ್ನ ಭಾವ ಶಂಕರ್ ಪೂಜಾರಿ ತೀರಿ ಹೋಗಿದ್ದರು.
ಅವರೆಲ್ಲ ಸಹಾಯ ಮಾಡಿ ಆ ದೇವಸ್ಥಾನ ಕಟ್ತಕ್ಕಂಥದ್ದು ನಾವು ತೊಡಸ್ಕೊಂಡೆ. ಗೊಂಗೊಳ್ಳಿ ರಾಮ ಮಂದಿರ ಇದೆ, ಅದರಲ್ಲೂ ಸಹ ರಾಜು ದೇವರ ನೇತೃತ್ವದಲ್ಲಿ ಕಮಿಟಿ ಮಾಡಿ ಅಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತೇವೆ. ಈಗ ಇಡೀ ಎಲ್ಲ ಭಾಗದ ಈ ಭಾಗದ ಹಿಂದೂ ದೇವಸ್ಥಾನಕ್ಕೆ ಸರ್ಕಾರದಿಂದ ಏನು ಹಣ ಕೊಡಿಸ್ಲಿಕ್ಕಾಗುತ್ತಾ ಎಲ್ಲ ಕೆಲಸವನ್ನು ನನ್ನ ಕಾಲದಲ್ಲಿ ಆಗಿದೆ. ಆದ್ದರಿಂದ ಇಷ್ಟೆಲ್ಲ ಹಿಂದೂ ದೇವಸ್ಥಾನ ಹಿಂದೂಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ಲ ವರ್ಗದ ಜನರನ್ನು ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡಿದ್ದೇನೆ. ಆದರೆ ಒಬ್ಬ ಇಲ್ಲಿ ನಾಲ್ಕು ಬಾರಿ ಗೆದ್ದರೆ ಯಾರೂ ಇಲ್ಲ. ನಾನು ಇಲ್ಲಿ ನಾಲ್ಕು ಬಾರಿ ಗೆದ್ದಿದ್ದೆ, ಅದರ ಅರ್ಥ ಇಲ್ಲಿಯ ಜನರಿಗೆ ಅವರಿಗೆ ಯಾವುದೇ ರೀತಿ ನೋವಾಗದ ರೀತಿಯಲ್ಲಿ ಎಲ್ಲ ವರ್ಗದ ಜನರನ್ನು ಕರ್ಕೊಂಡು ಹೋಗಿದ್ದರಿಂದ ನಾಲ್ಕು ಬಾರಿ ಗೆದ್ದಿದ್ದೇನೆ. ಇದೊಂದು ಇಶ್ಯೂಗಳು. ಒಂದು ಅಕ್ಷತಾ ದೇವರಿಗೆ ಕೊಲೆ ಆಗುತ್ತೆ, ಅವನಿಗೆ ಕೊಲೆ ಹುಡುಗಿನ ಕೊಲೆ ಮಾಡ್ತಾರೆ, ಆ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಯಾರು ಆ ಹುಡುಗಿಯನ್ನು ಹಾಳು ಮಾಡಿದ ಅವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂಥ ಕೆಲಸ ಮಾಡಿರ್ತಾರೆ. ರತ್ನಕೋಟೆಯಂಥ ಹುಡುಗಿ ಪೀಡ್ಸಿಂದ ಸತ್ತು ಹೋಗ್ತಾರೆ, ಆದರೆ ಆ ಸಂದರ್ಭದಲ್ಲಿ ಅದು ಕೊಲೆ ಅಂತ ಬಿಂಬಿಸ್ತಾರೆ, ತನಿಖೆಯಾಗಿ ಅದು ಕೊಲೆ ಅಲ್ಲ ಪೀಡ್ಸಿಂತು ಸತ್ತಿದ್ದಾರೆ. ಈ ರೀತಿ ಇಶ್ಯೂಗಳನ್ನು ಅವರು ಚುನಾವಣೆ ಸಂದರ್ಭದಲ್ಲಿ ಮಾಡಿ ಅವರು ಅದರ ಲಾಭವನ್ನು ಮಾಡ್ತಾರೆ. ಮತ್ತು ಹೋದ ಸರಿ ಚುನಾವಣೆಯಲ್ಲಿ ಏನು ಮಾಡಿದ್ರು, ನನ್ನ ಎದುರು ಸುಕುಮಾರ್ ಶೆಟ್ಟರ್ ಅಭ್ಯರ್ಥಿ, ಅವರು ಮೋದಿಗೆ ಓಟ್ ಕೊಡಿ ಅಂತ ಹೇಳಿದ್ರೆ ಬಿಟ್ಟರೆ ಸುಕುಮಾರ್ ಶೆಟ್ಟರಿಗೆ ಓಟ್ ಕೇಳಲೇ ಇಲ್ಲ. ಮೋದಿಗೆ ಓಟ್ ಕೊಡಿ, ಮೋದಿಗೆ ಓಟ್ ಕೊಡಿ. ನಾನು ಕೇಳ್ತಕ್ಕದ್ದು ಮೋದಿ ಚುನಾವಣೆಯನ್ನು ಇಟ್ಟದ್ದು ವಾರಣಾಸಿಯಲ್ಲಿ ಪಾರ್ಲಿಮೆಂಟಿನ ಎಲೆಕ್ಷನ್ಗೆ. ಇದು ರಾಜ್ಯದ ವಿಧಾನಸಭೆ ಚುನಾವಣೆ, ರಾಜ್ಯದ ಸಮಸ್ಯೆ, ರಾಜ್ಯದ ಪ್ರಣಾಳಿಕೆನ ಇಟ್ಟು ನಮ್ಮ ಸರ್ಕಾರ ಅಧಿಕಾರ ಬಂದು ಏನು ಮಾಡ್ತವೆ ಅಥವಾ ಅವ್ರ ಸರ್ಕಾರ ಬಂದರೆ ಏನು ಮಾಡ್ತವೆ, ಈ ಪ್ರಣಾಳಿಕೆ ಮೂಲಕ ರಾಜ್ಯದ ಸಮಸ್ಯೆಯನ್ನು ಇಟ್ಟು ನನ್ನ ಕ್ಷೇತ್ರದ ಸಮಸ್ಯೆ ಇಟ್ಟು ಓಟ್ ಕೇಳ್ತಕ್ಕಂಥದ್ದು, ಇದು ಒಂದು ಎಲ್ಲ ವ್ಯವಸ್ಥಿತವಾಗಿ ಮಾಡಬೇಕಾಗ್ತದೆ. ಅದು ಬಿಟ್ಟು ಮೋದಿ ಕೋಟ್ ಕೊಡಿ ಮನೆಗೆ ಹೋಗಿ ಅಂತ ಕೇಳಿದರೆ ಅದು ಒಂದು ತಪ್ಪು ಸಂದೇಶ ಹೋಗಿ. ಇಲ್ಲಿ ಮೋದಿ ಬಂದು ವಿಧಾನಸಭಾ ಇಲ್ಲಿ ಗೆದ್ದ ಮೇಲೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಅವ್ರು ಪ್ರೈಮ್ ಮಿನಿಸ್ಟರ್ ಆದರೆ ದೇಶದ ಇಡೀ ದೇಶ ನೋಡಬೇಕಾದ್ರೆ ಅವ್ರ ಕರ್ತವ್ಯ. ಇಲ್ಲಿ ಯಾರು ನಿಲ್ಲಿಸಿದ್ದಾರೆ ಸುಕುಮಾರ್ ಶೆಟ್ಟಿ, ಅವ್ರ ಪರವಾಗಿ ಅವ್ರು ಓಟ್ ಕೇಳಿ, ನಮ್ಮ ಪಾರ್ಟಿ ನನ್ನ ಪರವಾಗಿ ಓಟ್ ಕೇಳಿದ್ದಿದ್ರೆ ನಿಜವಾದ ಬಣ್ಣ ಬಯಲಾಗ್ತದೆ. ಯಾರು ಗೋಪಾಲ್ ಪೂಜಾರ ಒಳ್ಳೆಯರ ಸುಕುಮಾರ್ ಶೆಟ್ಟಿ ಒಳ್ಳೆಯ ತೀರ್ಪು ಜನ ಕೊಡ್ತಿದ್ರು. ಈ ರೀತಿ ಜನರನ್ನು ತಪ್ಪುದಾರಿಗೆ ತೆಗೆದುಕೊಂಡೋಗ್ತಕ್ಕಂಥ ಕೆಲಸ ಮಾಡಿದ್ರಿಂದ ಮಾತ್ರ ಸೋಲಾಗಿದ್ದೇನೆ ಬಿಟ್ಟರೆ ನಿಜವಾದ ಸೋಲಲ್ಲ. ಅದು ಒಂದು ಕ್ಷಣಿಕ ಅಪಪ್ರಚಾರ ಮಾಡಿ ಸೋಲನ್ನು ಮಾಡಿದ್ದಾರೆ ಬಿಟ್ಟರೆ ಮತ್ತೆ ಅದ್ರ ಬಗ್ಗೆ ನಾನು ಯಾವುದೇ ಕುಗ್ಗಲಿಲ್ಲ. ನಾನು ಅದೇ ರೀತಿ ಇದ್ದೇನೆ. ಅವರು ಹೇಳುವ ಹಾಗೆ ಮೋದಿಯ ಹೆಸರಲ್ಲಿ ಇಲ್ಲ ಯಾಕೆ ಓಟ್ ಕೇಳ್ತೀರಿ, ಸುಕುಮಾರ್ ಶೆಟ್ಟರ ಹೆಸರಲ್ಲಿ ಕೇಳಿ ಅಂತ ಹೇಳಿ. ಈ ಬಾರಿ ಸುಕುಮಾರ್ ಶೆಟ್ಟರ ಹೆಸರಲ್ಲಿ ಸುಕುಮಾರ್ ಶೆಟ್ಟರ ಕೇಳಿದ್ರೆ ಅವ್ರು ಗೆಲ್ತಾರ ಅಥವಾ ನಿಮ್ಮ ಹೆಸರು ನೀವು ಕೇಳಿದ್ರೆ ಗೆಲ್ತೀರಾ? ಈಗ ಹೇಗಿದೆ ನಿಮ್ಮ ಬಾಂಧವ್ಯಗಳು? ನಾವು ಸುಕುಮಾರ್ ಶೆಟ್ಟರ ಹೆಸರಿಗೆ ಅವ್ರು ಕೇಳಿ, ನಮ್ಮ ಪಾರ್ಟಿ ಕಾಂಗ್ರೆಸ್ ಪಾರ್ಟಿಯಿಂದ ನನ್ನ ಒಂದೇ ಅರ್ಜಿ ಹೋಗಿ. ನೀವು ಹಾಗಾದ್ರೆ ಸಿದ್ದರಾಮಯ್ಯರವರ ಹೆಸರಲ್ಲಿ ಡಿ ಕೆ ಶಿ ಅವರ ಹೆಸರಲ್ಲಿ ಕೇಳೋದಿಲ್ಲ ನಿಮ್ಮ ಹೆಸರು? ಪಕ್ಷದ ಪ್ರಣಾಳಿಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಹೆಸರಲ್ಲಿ ನಾನು ಓಟನ್ನು ಕೇಳ್ತೇವೆ. ಆದರೆ ನನ್ನ ಅಭ್ಯರ್ಥಿ ನಾಲ್ಕು ಬಾರಿ ಕಾಂಗ್ರೆಸ್ಸಿಂದನೇ ಅವರ ಶಾಸಕರಾದವು, ಅದರಿಂದ ಕಾಂಗ್ರೆಸ್ ಹೆಸರಲ್ಲಿ ಓಟನ್ನು ಕೇಳ್ತವೆ. ಇದರಲ್ಲಿ ಏನು ಮುಜುಗರ ಇಲ್ಲ, ನಾನು ಒಬ್ಬ ನಿಷ್ಠವಂತ ಕಾಂಗ್ರೆಸ್ಗೆ ಮುಖಂಡನಾಗಿ ಓಟನ್ನು ಕೇಳ್ತೇನೆ. ಗೋಪಾಲ್ ಪೂಜಾರು ಕೆಲವರು ಗರಡಿಗಳಿಗೆ ಹತ್ತಿರದಲ್ಲಿದ್ದಾರಂತೆ, ಗರಡಿಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರಂತೆ, ಹೌದಾ? ನಾನು ನನ್ನ ಕ್ಷೇತ್ರದಲ್ಲಿ ದೇವಸ್ಥಾನ ಗರಡಿ ಆ ಜಾತಿ ಈ ಜಾತಿಯಲ್ಲಿ ಯಾವುದೇ ದೇವಸ್ಥಾನ ಕರೆದರೂ ಸಹ ಅಲ್ಲಿ ಜೀರ್ಣೋದ್ಧಾರ ಆಗುತ್ತೆ ಅಂತ ನನ್ನ ಅವ್ರನ್ನ ಒಟ್ಟಿಗೆ ಹಿಡಿದು ತೊಡಸ್ಕೊಳ್ತೇನೆ. ಮೊನ್ನೆ ಬೈಂದೂರಲ್ಲಿ ಇತ್ತೀಚಿನ ಒಂದು ದೊಡ್ಡ ಗರಡಿ ಆಗಿದೆ, ಸುಮಾರು ಕೊನೆ ಗರಡಿ ಅದು. ಅಲ್ಲಿಯ ಫಸ್ಟ್ ಗರಡಿ ಬಿಟ್ಟರೆ ಇದು ಕೊನೆ ಗರಡಿ, ಜಿಲ್ಲೆಯ ಕೊನೆ ಗರಡಿ ಜೀರ್ಣೋದ್ಧಾರ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದೆವು. ಇವತ್ತು ಸಹ ಜಿಲ್ಲೆಗೆ ಅತಿ ಸುಂದರವಾದ ಗರಡಿ ನಿರ್ಮಾಣ ಆಗಿದೆ. ನನ್ನ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಗರಡಿಗಳು ಜೀರ್ಣೋದ್ಧಾರ ಆಗಿದೆ, ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿದೆ. ಮತ್ತು ಯಾವುದೇ ರೀತಿ ದೇವಸ್ಥಾನದ ಇಲ್ಲಿ ಕೆಲಸ ಹಿಂದೆ ಬೀಳಲಿಲ್ಲ, ಎಲ್ಲ ಅಭಿವೃದ್ಧಿ ಕೆಲಸ ಆಗಿಲ್ಲ. ಹಾಗಾದರೆ ಕಳೆದ ಬಾರಿ ಏನು ನೀವು ಹೇಳಿದ ಹಾಗೆ ಹಿಂದೂ ಮುಸ್ಲಿಂ ವಿಚಾರಗಳು ಬಂತು, ಯಾಕೆ ನೀವು ಹಿಂದೂಗಳ ಒಟ್ಟಿಗೆ ಹೇಗಿದ್ದೀರಿ ಅನ್ನೋದನ್ನು ಹೈಲೈಟ್ ಮಾಡಲಿಲ್ಲ? ಹಾಗೇನಿಲ್ಲ, ನಮ್ದು ಹಿಂದೂಗಳ ವಿಚಾರದಲ್ಲಿ ನಾವು ಹಿಂದೂವೇ. ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿರುವ ನಮ್ಮ ಕಾರ್ಯಕರ್ತರಲ್ಲಿ ಹಿಂದೂ ದೇವಸ್ಥಾನ ಅಭಿವೃದ್ಧಿಗೆ ಆಯಾ ಊರಿನಲ್ಲಿ ಗರಡಿಗಳು ದೇವಸ್ಥಾನಗಳು ಜೀರ್ಣೋದ್ಧಾರ ಮಾಡೋದೇ ಕಾಂಗ್ರೆಸ್ ಪಾರ್ಟಿಯವರು. ನಾವು ಹಿಂದೂ ವಿಚಾರದಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಿಂದೂಗಳ ಯಾವುದೇ ಕಾರ್ಯಕ್ರಮ ಆದರೆ ಅಲ್ಲಿ ಉಪಸ್ಥಿತ ನಾವು ಇದ್ದು ಅವ್ರ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತೇವೆ. ಇಲ್ಲಿ ಚುನಾವಣೆಗೋಸ್ಕರ ಓಟಿಗೋಸ್ಕರ ಹಿಂದುತ್ವ ಹೇಳ್ತಾರೆ ನೋಡಿ, ಅದು ರಾಜಕಾರಣ ನಮ್ದು. ಆ ರಾಜಕೀಯ ಹಿಂದೂಗಳ ಓಟಿಗೋ ಸಂದರ್ಭದಲ್ಲಿ ಇವರು ಹಿಂದೂ ಅವರಿಗೆ ಹೇಳುವಂಥದ್ದು ಬಿಟ್ಟರೆ, ಚುನಾವಣೆ ಇಲ್ಲದ ಸಂದರ್ಭದಲ್ಲೂ ನಾವು ಹಿಂದೂ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಕ್ಕಂಥದಕ್ಕೆ ಯಾವುದು ಒಳ್ಳೆ ಹಬ್ಬ ಹುಣ್ಣಿಮೆ ಆಗ್ತೇವೋ ಅಲ್ಲಿ ನಾವು ಹೋಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಪೂಜೆ ಕೊಟ್ಟು ಬರೋದು ನಮ್ಮ ಸಂಪ್ರದಾಯ. ಅದು ಹಿಂದೂ ಮಾಡ್ಕೋಗ್ತೇವೆ, ಮುಂದೂ ಮಾಡ್ತೇವೆ. ಎಸ್, ಬೈಂದೂರಿನಲ್ಲಿ ಬಹುಶಃ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದಿದೆ. ಯಾರಿಗೆ ಟಿಕೆಟ್ ಆಗಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದೆ? ಅದು ಬೇಕು ನನಗೆ.
ಭಾರತೀಯ ಜನತಾ ಪಾರ್ಟಿ ಒಬ್ಬ ಶಾಸಕನು ಇರುವಾಗ 12 ಜನ ಅಭ್ಯರ್ಥಿಗಳು ಹುಟ್ಕೊಳ್ತಾರೆ ಅಂದರೆ ಆ ಶಾಸಕರು ಏನೋ ಒಂದು ಕಡೆ ತಪ್ಪು ಮಾಡಿದ್ರು ಅಂತ ಅನಿಸೋದಿಲ್ವೋ ನಿಮಗೆ? ನಾನು ಒಬ್ಬ ಈಗ ನಾನು ಶಾಸಕನಲ್ಲ, ನಾನು ಒಬ್ಬ ಶಾಸಕನಲ್ಲ, ನಾನು ಒಬ್ಬ ಮಾಜಿ ಶಾಸಕ. ಕಾಂಗ್ರೆಸ್ ಪಾರ್ಟಿ ಇಷ್ಟು ದೊಡ್ಡ ಇತಿಹಾಸ ಇರುವ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಬಾರಿ ಕಾಂಗ್ರೆಸ್ಸೇ ಗೆದ್ದದ್ದು. ಎರತ್ರಿ ಮಂಜುಶೆಟ್ಟರು 3 ಬಾರಿ ಗೆದ್ದಿದ್ದಾರೆ, ಆಚಾರ್ಯ 2 ಬಾರಿ ಗೆದ್ದಿದ್ದಾರೆ, ಕೊಡಗೇರು 1 ಬಾರಿ ಗೆದ್ದಿದ್ದಾರೆ. ಹೀಗೆ ಹಲವಾರು ಜನ ಗೆದ್ದಿದ್ದಾರೆ ಇಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ. ಬಿ ದಳದಿಂದ ಅಪ್ಪಣ್ಣೇಂದ್ರ ಗೆದ್ದಿದ್ದರು, ಬಿ ಜೆ ಪಿಯಿಂದ IM ಜಯರಾಮ್ ಶೆಟ್ಟರು ನಿಂತಿದ್ದಾರೆ, ಲಕ್ಷ್ಮೀನಾರಾಯಣ ಗೆದ್ದಿದ್ದಾರೆ. ಎಲ್ಲ ಒಂದೊಂದೇ ಸರಿ ಗೆದ್ದವರು ಇವರೆಲ್ಲ. ಆದರೆ ಕಾಂಗ್ರೆಸ್ ಪಾರ್ಟಿ 3 ಬಾರಿ, 2 ಬಾರಿ, 4 ಬಾರಿ ನಾವು ಗೆದ್ದಿದ್ದೆ. ಆದರೆ ಸುಕುಮಾರ್ ಶೆಟ್ಟರು ಒಬ್ಬರೇ ಶಾಸಕರಲ್ಲಿ ಇರುವಾಗ ಯಾರು ಮಾಜಿ ಶಾಸಕರಿದ್ದರೆ 12 ಜನ ಹುಟ್ಕೊಳ್ಬೋದು. ಅಧಿಕಾರದಲ್ಲಿ ಇದ್ಕೊಂಡು ಅಧಿಕಾರ ಚಲಾಯಿಸಿದವ್ರ ವಿರುದ್ಧ ಅವ್ರ ಪಾರ್ಟಿಯಲ್ಲಿ 12 ಜನ ಹುಟ್ಕೊಳ್ತಾರೆ ಅಂದರೆ ಸುಕುಮಾರ್ ಶೆಟ್ಟರು ಎಲ್ಲೋ ಕಾರ್ಯಕರ್ತರ ಭಾವನೆಗೆ ಸ್ಪಂದಿಸಲಿಲ್ಲ ಅನ್ನುವ ನಿಮಗೆ ನಿಮ್ಮ ಭಾವನೆ ಏನು ಇರ್ತದೆ? ಅಲ್ಲಿ 12 ಜನರಲ್ಲಿ ನಿಮ್ಮ ಫೇವರೇಟ್ ಯಾರು ಅಂತ ಬೇಕು? ನನಗೆ ಯಾರಾದರೂ ಒಡ್ಡಿಲ್ಲ, ಕಾಂಗ್ರೆಸ್ ಪಾರ್ಟಿನ ನಾನು ಒಬ್ಬನೇ ಅಭ್ಯರ್ಥಿ. ಯಾರಾದರೂ ಅವ್ರ ಎದುರು ನಾನು ಚುನಾವಣೆ ಎದುರಿಸ್ತೇನೆ, ಗೆಲ್ತೇನೆ. ಈ ಬಾರಿ ಸುಕುಮಾರ್ ಶೆಟ್ಟರ್ ಎದುರಿಗೆ ನಿಂತರೆ ಗೋಪಾಲ್ ಪೂಜಾರಿಗೆ ಆರಾಮ್ಸೆ ನಾನು 35-40 ಸಾವಿರ ಮತಗಳ ಅಂತರದಲ್ಲಿ ಗೆಲ್ಲುವಂತ ಸಾಧಿಸ್ತೇನೆ. ಬೇರೆಯವರು ಯಾರಾದರೂ ನಿಂತರೆ? ಯಾರು ನಿಂತರು ಮತ್ತು ಹೆಚ್ಚಿನ ನಡುಗೆ ಏನು ನಿಂತರು? ಯಾರು ಸುಕುಮಾರ್ ಶೆಟ್ಟರ್ ಇಲ್ಲಿ 5 ವರ್ಷ ಕೆಲಸ ಮಾಡಿದ್ದಾರೆ, ಶಾಸಕರಿದ್ದಾರೆ, ಶಾಸಕರ ಎದುರು ಸೋಲಿಸುತ್ತೇನೆ ಅನ್ನು ಬಿಟ್ಟರೆ ಮತ್ತಾರು ಬಂದರೆ ಅವ್ರಿಗೆ ಹೆದರು ಪ್ರಶ್ನೆ ಇದೆ? ಯಾರು ನಿಂತರು ನಾನು ಅದೇ ರೀತಿ ಚುನಾವಣೆ ಹೋರಾಟ ಮಾಡಿದೆ. ನಾನು ಈಗ ಸಾಕಷ್ಟು ದಿನದಿಂದ ಹೋರಾಟ ಮಾಡಿ ಕಾರ್ಯಕರ್ತನ ಸಜ್ಜು ಮಾಡಿ ಟೀಮನ್ನು ರೆಡಿ ಮಾಡಿಕೊಂಡಿದ್ದೆ. ಯಾರು ನಿಂತರು ನಾನು ಅವ್ರನ್ನ ಎದುರು ಎದುರಿಸಿ ಗೆಲ್ತೇನೆ ಅನ್ನೋ ಆತ್ಮವಿಶ್ವಾಸ ಇದೆ. ಯಾಕಂದರೆ ಜನರಿಗೆ ಗೊತ್ತಾಗಿದೆ, ಭಾರತೀಯ ಜನತಾ ಪಾರ್ಟಿ ಆಡಳಿತ, ಕಾಂಗ್ರೆಸ್ನ ಆಡಳಿತ, ಬೈಂದೂರು ಕ್ಷೇತ್ರದಲ್ಲಿ ಗೋಪಾಲ್ ಪೂಜಾರೇ ನೀವು ಬೇಕಾದರೆ ಸಮೀಕ್ಷೆ ಮಾಡಿ ಜನ ನನ್ನ ಪರವಾಗಿ ಇದ್ದಾರೆ. ನಿಮಗೇನಾದರೂ ಮನಸ್ಸೇನಾದರೂ ಇದ್ದಿತ್ತು ಆ ಟೈಮಲ್ಲಿ, ನಾನು BJP ಹೋಗಬೇಕು ಅಥವಾ ಹಿಂದೂ ಪರ ಅಲ ಇದೆ ನಾನು ಅಲ್ಲಿ ಅವ್ರ ಹತ್ರ ಹೋಗಬೇಕು? ನಾನು ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರ, ನಾನು ಆಸ್ಕರ್ ಫರ್ನಿಚರ್ ಫಾಲೋವರ್ಸ್, ವೀರಪ್ಪ ಮೈಲಿಯರ್ ಫಾಲೋವರ್ಸ್, ಪ್ರತಾಪ್ ಶೆಟ್ಟರು, ಹೀಗೆ ಇವರೆಲ್ಲ ಅನೇಕ ಮುಖಂಡರು ನನಗೆ ಒಂದು ದಾರಿ ಹೇಳಿಕೊಟ್ಟಿದ್ದಾರೆ. ಎಸ್ ಬಂಗಾರಪ್ಪನವ್ರ ಕಾಲದಲ್ಲಿ ನಾನು ಚುನಾವಣೆ ರಾಜಕೀಯ ತಂದವರು, ಇವರೆಲ್ಲ ಒಂದು ಸಿದ್ಧಾಂತ ಹೇಳಿಕೊಟ್ಟಿದ್ದಾರೆ. ಆ ಸಿದ್ಧಾಂತದ ಮೂಲಕ ನಾನು ಕಾಂಗ್ರೆಸ್ಸನ್ನು ಇದರಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ. ನಾನು ಅದೇ ರೀತಿ ಅದರಲ್ಲಿ ಸಕ್ಸಸ್ ಆಗಿದ್ದೇನೆ. ಜನರ ಪರವಾಗಿ ಜನರಿಗೆ ಏನು ನೋವಿದೆ ಅದಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮೂಲಕ ಅವರಿಗೆ ಸಹಾಯಹಸ್ತವನ್ನು ಮಾಡಿದ್ದೇನೆ. 94C ಇರ್ಬೋದು, ಅಕ್ರಮ ಸಕ್ರಮ ಇರ್ಬೋದು, ಬೇರೆ ಬೇರೆ ಯೋಜನೆಗಳನ್ನು ಬಡವರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿದ್ರಿಂದ 4 ಬಾರಿ ಶಾಸಕನಾಗಿದ್ದೇನೆ. ನಿಮ್ಮ ಕನಸುಗಳೇನಿವೆ? ಈಗ ಈ ಬಾರಿ ನೀವು ಎಲೆಕ್ಷನಲ್ಲಿ ನಿತ್ರಿ ಗೆದ್ರಿ ಅಂತ ಆದರೆ ಏನು ಮಾಡಬೇಕು ಅಂತಿದ್ದೀರಿ 5 ವರ್ಷದ ಒಳಗೆ? ನಾನು ಇಲ್ಲಿ ನನ್ನ ಕ್ಷೇತ್ರದಲ್ಲಿ ಸಾಕಷ್ಟು ಮೀನುಗಾರರ ಸಮಸ್ಯೆಗಳಿದೆ. ಮೀನುಗಾರರಿಗೆ ಇವರು ಅಧಿಕಾರಕ್ಕೆ ಹೋಗುವಾಗ ನಾನಿದ್ದಾಗ 300 ಲೀಟ್ರ್ ತಿಂಗಳ ಸೀಮೆಣ್ಣೆ ಕೊಡ್ತಾ ಇದ್ದೇನೆ, ಅವರು ಮೀನಿನ ಪರ್ಮಿಟ್ ಕೊಡಿಸುವಂಥ ಕೆಲಸ ಮಾಡಿದ್ದೇನೆ, ಮತ್ತು ಅವರಿಗೆ ಮೀನುಗಾರರ ಮನೆ ಕೊಡಿಸ್ತಕ್ಕಂಥ ಕೆಲಸ ಮಾಡಿದ್ದೇನೆ. ಮೀನುಗಾರರ ಸಮಸ್ಯೆಗೆ ಸದಾ ಅವರು ಒಟ್ಟಿಗಿದ್ದು ಸ್ಪಂದಿಸ್ತಕ್ಕಂಥ ಕೆಲಸ, ಮತ್ತು ಅವರು ಬಂದರುಗಳಿಗೆ ಸಹಾಯ ಮಾಡ್ತಕ್ಕಂಥ, ಕನ್ನಡ ಕಾರ್ಮಿಗಳಿಗೆ ಸಮುದಾಯ ಭವನ ಮಾಡಲಿಕ್ಕೆ ಹಣ ಕೊಡ್ತಕ್ಕಂಥ ಕೆಲಸ ಮಾಡಿದೆ, ಕೊಂಕಣ ಕಾರ್ಮಿಗೆ ಹಣ ಸಮುದಾಯ ಭವನಕ್ಕೆ ಹಣವನ್ನು ಕೊಡಿಸುವಂಥ ಕೆಲಸ ಮಾಡಿದ್ದೇನೆ. ಈ ಬಾರಿ ಅವರು 3,000 ಚಿಲ್ಲರೆ ಲೀಟ್ರ್ ಸೀಮೆಣ್ಣೆ ಕೊಡಬೇಕಿತ್ತು ಆಗಸ್ಟಿಂದ ಪ್ರಾರಂಭ ಆದರೆ ಅವರು ಇಡೀ ಈಗ ಏಪ್ರಿಲ್ ತಿಂಗಳ ಬರ್ತಾಯಿದೆ ಬರೀ 670 ಸೀಮೆಣ್ಣೆ ಕೊಟ್ಟಿದ್ದಾರೆ. 670 ಸೀಟ್ ಮೀನು ಅಂದರೆ ಒಂದು ತಿಂಗಳಿಗೆ 300 ಲೀಟ್ರ್ ಲಗ್ದಾಗ ಅವ್ರು ಸೀಮೆಣ್ಣೆ ಕೊಡಬೇಕಲ್ಲ, ಆದರೆ ಮೀನುಗಾರರ ಓಟನ್ನು ತಕ್ಕೊಂಡು ಹೋಗಿದ್ದಾರೆ. ಬಿಟ್ಟರೆ ಹಿಂದುತ್ವ ಹೆಸರಲ್ಲಿ ಮೀನುಗಾರರಿಗೆ ಯಾವುದೇ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಲ್ಲ. ಸ್ವತಃ ನಾನು ವಿರೋಧ ಪಕ್ಷ ಆಗಿ ಮೀನುಗಾರ ಸಂಘಟನೆಯವರನ್ನ ಬೆಳಗಾವಿಗೆ ಕರ್ಕೊಂಡೋಗಿ ಸಿದ್ದರಾಮಯ್ಯನನ್ನು ಭೇಟಿ ಮಾಡಿಸಿ ಮೀನುಗಾರರಿಗೆ ಸೀಮೆಣ್ಣೆ ಕೊಡಲಿಲ್ಲ, ಮೀನುಗಾರರ ಎಲ್ಲ ಯೋಜನೆ ಬದಿ ಇಟ್ಟಿದ್ದಾರೆ, ಅವ್ರು ಕೆಲಸ ಮಾಡ್ತಾಯಿಲ್ಲ ಅಂತೇಳಿ ಬೆಳಗಾವಿ ಅಧಿವೇಶನ ಪ್ರಶ್ನೆ ಎತ್ತಿ ಅವರು ಮೀನುಗಾರರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸಕ್ಕೆ ಸಿದ್ದರಾಮಯ್ಯ ಅವರು ಸದನದಲ್ಲಿ ಹೋರಾಟ ಮಾಡಿದ್ದಾರೆ. ಇವರು ಯಾಕೆ 300 ಲೀಟ್ರ್ ಹೇಳಿದ ಮೇಲೆ ಕೊಡಬೇಕಿತ್ತಲ್ಲ? ಆದರೆ ನಾವು ಈಗಲೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಮೀನುಗಾರರನ್ನು ಕರ್ಕೊಂಡೋಗಿ ತಿಳಿಸಿದ್ದೇನೆ. ನಮಗೆ 300 ಲೀಟ್ರ್ಗಿಂತ 500 ಲೀಟ್ರ್ ಸೀಮೆಣ್ಣೆ ಬಜೆಟ್ಟಲ್ಲೇ ಆ ಹಣ ಕಾಯ್ದಿರಿಸಬೇಕು. ಯಾಕಂದರೆ ಬಜೆಟ್ ಅಲೋಕೇಷನ್ ಮಾಡಿದರೆ ಮಾತ್ರ ಸೀಮೆಣ್ಣೆ ಅವ್ರು ತಿಂಗಳ ಕೊಡಲಿಕ್ಕಾಗುತ್ತೆ. ಬಜೆಟ್ ಅಲೋಕೇಷನ್ ಮಾಡದೇ ಇದ್ದರೆ ಅದು ಸೀಮೆಣ್ಣೆಗೆ ನಾವು ದುಡ್ಡಿಗೆ ಫೈನಾನ್ಸಲ್ಲಿ ಹೋಗಿ ಅಲ್ಲಿಕ್ಕಾಗುವುದಿಲ್ಲ. ಅದನ್ನು ಬಜೆಟ್ ಅಲೋಕೇಷನ್ ಮಾಡಬೇಕು, ಈ ರೀತಿ ನ್ಯಾಯ ಕೊಡಬೇಕು ಅನ್ನೋದನ್ನು ಇವಾಗಲೇ ಒತ್ತಾಯ ಮಾಡಿದ್ದೆ. ಒಟ್ಟಾರೆಯಾಗಿ ಈ ಭಾಗದ ಮೀನುಗಾರರ ಬಗ್ಗೆ ವಿಶೇಷವಾದಂಥ ಗಮನವನ್ನು ಇಟ್ಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ಡಿಮ್ಯಾಂಡ್ಗಳೇನಿವೆ? ನಾನು ಗೆದ್ದರೆ ನನಗೆ ಇಂಥ ಸ್ಥಾನಮಾನಗಳು ಬೇಕು, ಇಂಥದ್ದು ಏನಿದೆ?
ನಾಲ್ಕು ಬಾರಿ ಗೆದ್ದಿದ್ದೀರಿ, ಈ ಬಾರಿ ಗೆಲ್ಲುವಂತ ವಾತಾವರಣ ಇದೆ ಅಂತ ನೀವೇ ಹೇಳ್ತಿದ್ದೀರಿ, ಯಾಕೆ ಡಿಮ್ಯಾಂಡ್ ಮಾಡೋದಿಲ್ಲ ಹಾಗಾದ್ರೆ? ಅಲ್ಲ, ನಾನು ನಮ್ಮ ಕ್ಷೇತ್ರದಲ್ಲಿ ನಾವು ಈ ಸರಿ ಚುನಾವಣೆ ಗೆದ್ದ ಮೇಲೆ ನಮ್ಮ ನಾಯಕರ ಹತ್ರ, ನಮ್ಮ ಕ್ಷೇತ್ರದ ಕಾರ್ಯಕರ್ತರ, ನಮ್ಮ ತಾಲೂಕಲ್ಲಿ ಪ್ರತಾಪ್ ಶೆಟ್ಟು ನಾವಿಬ್ಬರು, ಅವರು 7 ಬಾರಿ ಇದ್ದಾರೆ, ನಾನು 4 ಬಾರಿ ಗೆದ್ದಿದ್ದೀನಿ. ಇತಿಹಾಸದಲ್ಲಿ ಕುಂದಾಪುರ ತಾಲೂಕು ಮತ್ತು ಬೈಂದೂರು ತಾಲೂಕಿಗೆ ಮಂತ್ರಿ ನಮ್ಮ ಪಾರ್ಟಿಯಲ್ಲೂ ಸಿಕ್ಕಿಲ್ಲ, ಅವ್ರ ಪಾರ್ಟಿಯಲ್ಲೂ ಸಿಕ್ಕಿಲ್ಲ, ಯಾವುದೇ ದಳದಿಂದ ಸಿಕ್ಕಿಲ್ಲ. ಹಿಂದೆ ಎಡತಿ ಮಂಜೇಶ್ ಶೆಟ್ಟರ್ ಹಾಕಿದ್ದಾರೆ, ಬೇರೆ ಬೇರೆಯವರು ಕೊಳಕೆ ಬೈಲರು ಹಾಕಿದ್ದಾರೆ, ಮಂತ್ರಿಯನ್ನು ಕೊಡಲಿಲ್ಲ. ನಮ್ಮ ಹೋರಾಟ 1 ಬಾರಿ ಬೈಂದೂರು ಕ್ಷೇತ್ರಕ್ಕೆ ಕೊಡಲೇಬೇಕು ಅನ್ನೋ ಒತ್ತಾಯನ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಈಗಲೂ ಸಹ ಮುಖಂಡರ ಹತ್ರ ನೀವು ಈ ಸರಿ ಬಂದರೆ ಕುಂದಾಪುರ ತಾಲೂಕಿಗೆ ಒಂದು ಕೊಡಬೇಕು ಅನ್ನೋ ಒತ್ತಾಯನ ಮಾಡಿದ್ದಾರೆ. ನಾನು ಅದು ಪಕ್ಷ ಒಂದು ವೇಳೆ ಕೊಡದಿದ್ದರೂ ಸಹ ನಾನು ಪಕ್ಷದ ವಿರುದ್ಧ ಹೋಗುವನಲ್ಲ, ಇಷ್ಟವಂತ ಕಾರ್ಯಕರ್ತನಾಗಿ ಪಕ್ಷ ಕಟ್ಟುವಂಥ ಕೆಲಸ ಮಾಡ್ತೇನೆ. ಗೋಪಾಲ್ ಪೂಜಾರಿ ಅವರು ಸ್ವಲ್ಪ ಮುಗ್ಧರು, ಅವರಿಗೆ ಈ ರಾಜಕೀಯದ ರಂಗುಗಳು ಗೊತ್ತಿಲ್ಲ ಅಂತ ಕೆಲವರು ಹೇಳ್ತಾರೆ, ಹೌದಾ? ಅಲ್ಲಿ ಏನಾಗುತ್ತೆ, ನಮಗೆ ರಾಜಕಾರಣದಲ್ಲಿ ಬೇರೆಯವ್ರು ಮಾಡಿದಾಗೆ ಫೋಟೋ ತೆಗೆಸ್ಕೊಳ್ಳೋದು, ಲೀಡ್ರ್ ಹಿಂದೆ ಹೋಗಿ ಶೋ ಮಾಡೋ ರಾಜಕಾರಣ ನಾವು ಮಾಡಲಿಲ್ಲ. ನಮ್ಮ ಲೀಡ್ರು ಆಸ್ಕರ್ ಪಂಡಿತ್ ಒಬ್ಬರೇ, ಪ್ರತಾಪ್ ಶೆಟ್ಟು, ವೀರಪ್ಪ ಮಲ್ಲಿ ಸಾಹೇಬ್, ಇವರು ಒಟ್ಟಿಗೆ ಗುರುತಿಸ್ಕೊಂಡವ, ಬಂಗಾರಪ್ಪ ಗುರುತಿಸ್ಕೊಂಡವ. ನಾವು ಮತ್ತೆ ಆ ಒಂದು ಪೌರ ರಾಜಕಾರಣ ಮಾಡಲಿಲ್ಲ. ನನಗೆ ಜನ ಆಶೀರ್ವಾದ ಮಾಡಿದ್ರು, ಶಾಸಕ ಕ್ಷೇತ್ರದ ಕೆಲಸ ಮಾಡಬೇಕು, ಆ ಕೆಲಸನ ಮಾಡಿದ್ದೇನೆ. ಬಿಟ್ಟರೆ ಅಧಿಕಾರ ಮಂತ್ರಿ ಆಗಬೇಕು, ಲಾಬಿ ಮಾಡಬೇಕು ಅಂತ ಏನಿದೆ, ಆಸ್ಕರ್ ಹತ್ರ ಕೇಳಿದ್ದರು. ನಾನು ಪ್ರತಾಪ್ ಶೆಟ್ಟಿ ಹತ್ರ ಕೇಳಿದೆ, ಒಂದು ಆದರೆ ಒಂದು ಅವಕಾಶ ಇದ್ದರೆ, ಒಬ್ಬನೇ ಧರ್ಮಸಿಂಗ್ ಮುಖ್ಯಮಂತ್ರಿ ಇದ್ದಾಗ ಒಬ್ಬನೇ ಗೆದ್ದಿದ್ದರೆ ಒಂದು ಸರಿ ಅವಕಾಶ ಇದ್ದರೆ ಕೊಡಿ, ಮಾಡಿದ್ರೆ ಕ್ಷೇತ್ರ ಕೆಲಸ ಮಾಡ್ತೇನೆ, ರಾಜ್ಯದ ಜನರ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಇದ್ದರೆ ಕೊಡಿ. ಕೊಡಲಿಲ್ಲ, ಅದು ಬೇಸರ ಇಲ್ಲ, ಕಾಂಗ್ರೆಸ್ಸಲ್ಲೇ ಇದ್ದೆ. ಒಂದು ಸತಿ ಕೇಳಿದರೆ ಅವ್ರು ಕೊಡಲಿಲ್ಲ, ನೀವು ಸುಮ್ಮನೆ ಆಗಿಬಿಟ್ರಿ, ಇಷ್ಟಕ್ಕೆ ನಿಲ್ಲಿಸಿಬಿಟ್ರಾ? ಯಾಕೆ ಹಠ ಮಾಡ್ಬೋದಲ್ಲ ಸರ್ ನೀವು ಕೂಡ? ಇಲ್ಲ, ನಾವು ನಮ್ಗೆ ಯಾಕಂದರೆ ಒಂದು ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರದ ಜನ ಒಂದು ಕಾಂಗ್ರೆಸ್ ಪಾರ್ಟಿಯಿಂದ ಅವಕಾಶ ಕೊಟ್ಟಿದ್ದಾರೆ, ಎಲ್ಲಿ ಅವಕಾಶ ಆ ಪಾರ್ಟಿಯಲ್ಲೇ ಇದ್ದು ಹೋರಾಟ ಮಾಡಬೇಕು, ಬಿಟ್ಟರೆ ಬೇರೆ ಪಾರ್ಟಿಯಲ್ಲಿ ಹೋಗಿ ಅಧಿಕಾರದ ಆಸೆಯಿಂದ ಅಲ್ಲಿ ಹೋಗಿ ಹೋಗು ಇನ್ನೊಂದು ಪಾರ್ಟಿ ಹೋಗ್ಬೇಕನ್ನೋ ಮನಸ್ಸು ನಾವು ಮಾಡೋದಿಲ್ಲ, ನನ್ನ ಕಾರ್ಯಕರ್ತರು ಮಾಡಲಿಕ್ಕೆ ಬಿಡೋದೇ ಇಲ್ಲ. ಸೊ ನಾನು ಕೆಲವರ ಹೆಸರುಗಳನ್ನು ಹೇಳ್ತಾ ಬರ್ತೇನೆ, ನೀವು ಚುಟುಕಾಗಿ ಅದ್ರ ಬಗ್ಗೆ ಉತ್ತರ ಕೊಡ್ತಾ ಹೋಗ್ಬೇಕು. ನಿಮ್ಮ ಪ್ರಶ್ನೆಯನ್ನು ಕೆಲವರ ಹತ್ರ ಕೇಳಿದ್ದೇನೆ ಇಲ್ಲಿಗೆ ಬರುವ ಮೊದಲಿಗೆ. ಸಿದ್ದರಾಮಯ್ಯ ಏನು ಹೇಳ್ತೀರಿ ಅವ್ರ ಬಗ್ಗೆ ಚುಟುಕಾಗಿ? ಒಬ್ಬ ಒಳ್ಳೆ ಮುಖ್ಯಮಂತ್ರಿಯ ಕೆಲಸ ಮಾಡಿದರೆ, ನಾನು ಶಾಸಕನಿದ್ದಾಗ ಸಂದರ್ಭದಲ್ಲಿ ಏನೇ ಕೆಲಸ ಕೊಟ್ಟರು ನನ್ನ ಕ್ಷೇತ್ರಕ್ಕೆ ಅನುಮತಿ ಕೊಟ್ಟು ಕೆಲಸ ಮಾಡಿಸಿಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಉಡುಪಿ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿದ ಉಡುಪಿ ಕ್ಷೇತ್ರ ಬಿಟ್ಟರೆ ಎರಡನೇ ಕ್ಷೇತ್ರ ಬೈಂದೂರು ಕ್ಷೇತ್ರ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ಸಮೀಕ್ಷೆಯಲ್ಲಿ ಬಂದಿದೆ. ಆದ ಕಾರಣ ಸಿದ್ದರಾಮಯ್ಯ ಅಷ್ಟು ಅನುದಾನ ಕೊಟ್ಟದ್ರಿಂದ ಆ ಹೆಸರು ಬಂದಿದೆ. ಸಿದ್ದರಾಮಯ್ಯ ಮತ್ತು ಅವರ ಅಹಿಂದು ಅಹಿಂದ ಅಂತ ಅವರ ಏನು ಅಜೆಂಡಾ ಇದೆ ಅದ್ರ ಬಗ್ಗೆ? ನಮಗೆ ಅವರ ಏನು ಇವತ್ತು ಅಹಿಂದ ಏನು ಸಂಘಟನೆ ಇದೆ, ನಮಗೆ ಕಾಂಗ್ರೆಸ್ ಪಾರ್ಟಿಗೆ ಹೆಚ್ಚು ಸಹಾಯ ಮಾಡಿದ್ರೆ ಅಹಿಂದದಿಂದ ನಮಗೆ ಹೆಚ್ಚು ಸಹಾಯ ಆಗಿದೆ. ಅದರಿಂದ ಸ್ವಲ್ಪ ಸಿದ್ದರಾಮಯ್ಯ ಅದನ್ನು ಹೆಚ್ಚು ಒತ್ತು ಕೊಟ್ಟಿದ್ದಾರೆ, ಅದರಿಂದ ತಪ್ಪಿಲ್ಲಲ್ಲ. ಅವರಿಗೆ ಅವಕಾಶ, ಹಿಂದುಳಿದ ವರ್ಗದ ಮುಖಂಡರಂತಲೇ ಪಕ್ಷ ಅವರಿಗೆ ಅವಕಾಶ ಕೊಟ್ಟಿದೆ, ಆ ಕೆಲಸವನ್ನು ಮಾಡಿದ್ದಾರೆ. ನಾನು ಸಹ ನಮಗೆ ಅವಕಾಶ ಕೊಟ್ಟ ರೀತಿಯಲ್ಲಿ ಮಾಡ್ತೇನೆ. ಕಾಂಗ್ರೆಸ್ ಮತ್ತು ಹಿಂದೂಗಳು, ಕಾಂಗ್ರೆಸ್ನ ಎಲ್ಲ ಮುಖಂಡರು ಹಿಂದೂ ಮುಖಂಡರು ಮುಖ್ಯಮಂತ್ರಿ ಆದರೆ, ಈಗ ವೀರಪ್ಪ ಮೊಯ್ಲಿ ಸಾಹೇಬ್ರು ಆಗಿದ್ದಾರೆ, ಬಂಗಾರಪ್ಪ ಆಗಿದ್ದಾರೆ, ವೀರೇಂದ್ರ ಪಾಟೀಲ್ ಆಗಿದ್ದಾರೆ, ಎಸ್ ಎಂ ಕೃಷ್ಣ ಆಗಿದ್ದಾರೆ, ಎಲ್ಲ ಹಿಂದೂ ಬೇಸ್ ಇರುವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಅದರಿಂದ ಅದರ ಪ್ರಶ್ನೆ ಏನು ಉದ್ಭವ ಆಗೋದಿಲ್ಲ. ಸುಕುಮಾರ್ ಶೆಟ್ಟಿ, ಸುಕುಮಾರ್ ಶೆಟ್ಟಿ ಅವರು ನಮ್ಮ ಪಾರ್ಟಿಯಲ್ಲಿ ಇದ್ದು ಹೋದವರು. ಕೊಲ್ಲೂರು ನನಗೆ ಟ್ರಸ್ಟಿ, ನಾನೇ ಎಮ್ ಎಲ್ ಎ ಇದ್ದಾಗ ನಾನು ಗೆದ್ದ ಮೇಲೆ ನಾನು ಇಲೆಕ್ಷನ್ಗೆ ಅವರು ಕೆಲಸ ಮಾಡಲಿಲ್ಲ. ಪ್ರತಾಪ್ ಚಂದ್ರ ಶೆಟ್ಟರು ನಾನು ಇಲೆಕ್ಷನ್ ಕೆಲಸ ಮಾಡಿದ್ದಾರೆ. ಪ್ರತಾಪ್ ಶೆಟ್ಟರು ಹೇಳಿದ್ರು ಸುಕುಮಾರ್ ಶೆಟ್ಟರು ಆದರೆ ಮೆನಿಂಗ್ ಟ್ರಸ್ಟಿ ಮಾಡಿ ಅವರು ಅಲ್ಲಿ ಟ್ರಸ್ಟಿಯಾಗಿ ಕೊಲ್ಲೂರು ಇಂಪ್ರೂವ್ ಮಾಡಲಿ ಮಾಡಿಕೊಡು ಅಂತ ಹೇಳಿದ್ರು. ನಾನು ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಇದ್ದಾಗ ಅವರೊಟ್ಟಿಗೆ ಬರುವಾಗಲೂ ಸಹ ಎಸ್ ಎಂ ಕೃಷ್ಣ ಧರ್ಮಪತಿ ಎಲ್ಲ ಕೊಲ್ಲೂರಿನ ಅರ್ಚಕರು ಅವರು ಮಾಡಬಾರ್ದು ಅಂತ ಹೇಳಿದರು. ಆದರೂ ಸಹ ನಾನು ಅದು ಆಗೋದಿಲ್ಲ, ಪ್ರತಾಪ್ ಶೆಟ್ಟರು ಹೇಳಿದ್ರಿಂದ ಅದು ಮಾಡಲೇಬೇಕಂತ ಅವರು ಮೆನಿಂಗ್ ಟ್ರಸ್ಟಿ ಮಾಡಿದೆ. ಮೊದಲು ಮೆನಿಂಗ್ ಟ್ರಸ್ಟಿ ಮಾಡುವಾಗ ಸ್ವಲ್ಪ ಗೌರವ ಇತ್ತು. ಮೆನಿಂಗ್ ಟ್ರಸ್ಟಿ ಅಲ್ಲಿ ಕುರ್ಚಿಯಲ್ಲಿ ಕೂತ ಮೇಲೆ ಶಾಸಕರು ಏನು ಅಲ್ಲಿ ಕರೆಯುವುದೇ ಬಿಟ್ಟರು, ನಮ್ಮನ್ನು ಕರೀಲಿಲ್ಲ. ಆ ಪರಿಸ್ಥಿತಿ ಸುಕುಮಾರ್ ಶೆಟ್ಟರ ಕುರ್ಚಿಯಲ್ಲಿ ಸಿಕ್ಕಿದ ಮೇಲೆ ಯಾರು ಮಾಡಿದ್ದು ಏನಿದ್ದು ನೆನ್ಪು ಬಿಟ್ಟಿದ್ದಾರೆ. ನನಗದು ಬೇಸರ ಇಲ್ಲ, ಆದರೆ ಅವ್ರಿಗೆ ಅವರು ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋದರು. ಅದು ನನ್ನ ಎದುರು ನಿಂತು ನಾನು 35,000 ಓಟಲ್ಲಿ 34,000 ಚಿಲ್ಲರೆ ಓಟಲ್ಲಿ ಗೆಲ್ಲುವಂಥ ಸಂದಿ ಆಗಿದೆ. ಮೊನ್ನೆ ಸುಳ್ಳೇಳಿ ಅಪಪ್ರಚಾರದಲ್ಲಿ 2018 ಚುನಾವಣೆ ಹಿಂದುತ್ವ ಪರಿಶ್ರಮಿಸ್ತಿನ ಸಾವು ಬೇರೆ ಹಿಂದುತ್ವ ಹೆಸರಲ್ಲಿ ಚುನಾವಣೆ ಸೋಲಾಯಿತು ಬಿಟ್ಟರೆ ಅಭಿವೃದ್ಧಿಯಲ್ಲಿ ಜನರಿಗೆ ಸ್ಪಂದಿಸಲಿಲ್ಲ ಅನ್ನೋ ದೃಷ್ಟಿಯಲ್ಲಿ ಚುನಾವಣೆ ಸೋಲಾದ್ದಲ್ಲ, ಈ ಒಂದು ದೃಷ್ಟಿಯಲ್ಲಿ ಆಗಿದೆ. ಪ್ರಮೋದ್ ಮಧುರಾಜ್,
ಅವರು ನನ್ನ ಅತಿ ಆತ್ಮೀಯ ಸ್ನೇಹಿತರು. ಅವರು ಮಂತ್ರಿ ಇರುವಾಗ, ಅವರು ಎಮ್ ಎಲ್ ಎ ಇರುವಾಗ ನಾನು ಅವರು ಅಣ್ಣ ತಮ್ಮನಾಗಿದ್ದೇವೆ. ಬಹುಶಃ ಯಾವ ಕಾರಣಕ್ಕೆ ಅವರು ಪಾರ್ಟಿ ಬಿಟ್ಟರು ನಂಗೆ ಗೊತ್ತಿಲ್ಲ. ಆದರೆ ಅವರು ವೈಯಕ್ತಿಕ, ಆದರೆ ಅವರು ನನ್ನೊಟ್ಟಿಗೆ ಭಾರಿ ಬಾಂಧವ್ಯದಲ್ಲಿ. ಈಗ ಹೇಗಿದ್ದೀರಿ? ಈಗಳು ನಾನೇನು ಅವ್ರ ವೈರಿ ಅಲ್ಲ. ನನ್ನ ನಾನು ಅವರು ಅರೇ ಅಣ್ಣ ತಮ್ಮನಾಗಿದ್ದೇವೆ. ಯಡಿಯೂರಪ್ಪ ಮತ್ತು ಅವರ ಮಕ್ಕಳು, ಯಡಿಯೂರಪ್ಪ ನಮ್ಮ ಲೋಕಸಭಾ ಸದಸ್ಯರಾದಾಗ ನನ್ನ ಕ್ಷೇತ್ರದವರು, ಅವರು ರಾಘವೇಂದ್ರ ಸಹ ನನ್ನ ಕ್ಷೇತ್ರದಲ್ಲೂ. ನಾವು ಒಬ್ಬ ಅಧಿಕಾರದಲ್ಲಿ ಇರುವಾಗ ಒಬ್ಬ ಇಲ್ಲಿ ಮಾಜಿ ಶಾಸಕನ ಈ ಕ್ಷೇತ್ರದ ಋಣ ಇದೆ. ಕೆಲವೊಂದು ವಿಚಾರಗಳು ಬಂದಾಗ ನಾವು ಅವ್ರ ಗಮನಕ್ಕೆ ತಂದು ಅವರಿಂದ ಕೆಲಸ ಮಾಡಿಸಿದ್ದು ಉಂಟು ಇತಿಹಾಸದಲ್ಲಿ. ಗುಂಡೂರು ಡ್ಯಾಮ್ ಅಂತ ನಾನು ಡೆಲ್ಲಿಗೆ ಹೋಗಿದ್ದೆ. ಆಲೂರಲ್ಲಿ ಡೆಲ್ಲಿಯಲ್ಲಿ ಪಾರ್ಲಿಮೆಂಟಿಗೆ ಅಧಿವೇಶನ ನಡೀತಿತ್ತು. ನಾನು ಅವರಿಗೆ ಅಲ್ಲಿ ಕರ್ನಾಟಕ ಬಂದಲ್ಲಿ ಹೋಗಿ ಇಲ್ಲಿಯ ಪ್ರಸ್ತಾವನೆ ಈ ರೀತಿ ಮಾಡಿದ್ರೆ ಇಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಅಂತೇಳಿ ರಾಘವೇಂದ್ರ ಅವರಿಗೆ ಅಲ್ಲಿ ಮಂದಟ್ಟು ಮಾಡುವಂಥ ಕೆಲಸ ಮಾಡಿ ಬಂದಿದ್ದೆ. ಅವರು ಅದನ್ನು ಸೆಂಕ್ಷನ್ ಮಾಡಿ ನಾವೇನು ಹಿಂದೆ ಮಾಡ್ಕೊಂಡು ನಂಗೆ ಕಳಿಸಿತ್ತು ಅದೇ ರೀತಿ ಅವ್ರಿಗೆ ಹೇಳ್ತ ಅದನ್ನು ಅದೇ ರೀತಿ ಅನುಷ್ಠಾನ ಮಾಡ್ತಾನೆ ಕೆಲಸ ಮಾಡಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆ, ಮೂಕಾಂಬಿಕೆ ದೇವ್ರ ಬಗ್ಗೆ ನಾನು ಅದನ್ನು ಪ್ರತಿದಿನ ಅವಳ ಪ್ರಾರ್ಥನೆ ಮಾಡ್ಕೊಂಡೇ ಹೋಗೋದು ಆ ದೇವಸ್ಥಾನದಲ್ಲಿ. ಅಲ್ಲಿಯ ಇವತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗಿದೆ. ಇನ್ನೂ ಸಾಕಷ್ಟು ಕೆಲಸ ಆಗಲಿ ಬಾಕಿ ಇದೆ. ಮುಂದೆ ನಾವು ಗೆದ್ದು ಬಂದರೆ ಆ ಒಂದು ವ್ಯವಸ್ಥೆಯನ್ನು ಸಂಪೂರ್ಣ ಅಲ್ಲಿ ಒಂದು ಹಂತಕ್ಕೆ ತರಬೇಕು. ತಾಯಿ ಹತ್ರ ಪ್ರಾರ್ಥನೆ ಮಾಡಿದ್ದೇನೆ, ಅಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ನಾನು ತೊಡಸ್ಕೊಳ್ತೇನೆ ಅನ್ನೋದು ಮಾತಾಡ್ತೇನೆ. ರಾಹುಲ್ ಗಾಂಧಿ, ರಾಹುಲ್ ಗಾಂಧಿ ನಾನು ಅತಿಯಾಗಿ ದೆಹಲಿಗೆ ಹೋಗಿ ನಾನು ಎಮ್ ಎಲ್ ಎ ಇದ್ದಾಗ ಅವ್ರನ್ನ ಭೇಟಿಯಾಗಿದ್ದೇನೆ. ಅವರು ಪ್ರಾಮಾಣಿಕ ವ್ಯಕ್ತಿ. ಇವರೇನು ಭಾರತೀಯ ಜನತಾ ಪಾರ್ಟಿ ಬಿಂಬಿತ ಆ ರೀತಿ ಅಲ್ಲ. ಅವರು ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ನನ್ನ ಅವರ ನಾಯಕತ್ವ ಖುಷಿ ಕೊಟ್ಟಿದ್ದೆ. ನಾನು ಅವ್ರ ಹತ್ರ ಒಂದು ಗಂಟೆ ಅವರೊಟ್ಟಿಗೆ ಚರ್ಚೆ ಮಾಡಿದ್ದೇನೆ. ಪ್ರಮೋದ್ರ ಮಧ್ಯರಾಜ್ ಮೊದಲು ಕರೆದ್ರು, ಮತ್ತೊಂದು ತಿಂಗಳ ಮೇಲೆ ನನ್ನ ಕರೆದಿದ್ದರು. ಹತ್ತಿರದಿಂದ ರಾಹುಲ್ ಗಾಂಧಿ ಹತ್ರ ಯಾರು ಮಾತಾಡ್ತಾರೆ, ಅವ್ರು ಎಷ್ಟೋ ಒಳ್ಳೆಯರಂತ ಅವ್ರ ಹತ್ರ ಮಾತಾಡೋದು ಮಾತ್ರ ಗೊತ್ತಾಗುತ್ತೆ. ಇವರು ಹೇಳಿದಾಗೆ ಪೇಪರ್ನ ಪತ್ರಿಕೆಯಲ್ಲೇ ಬಿಂಬಿತ ರೀತಿ ರಾಹುಲ್ ಗಾಂಧಿ ಅಲ್ಲ, ಒಬ್ಬ ಒಳ್ಳೆ ವ್ಯಕ್ತಿ, ಒಳ್ಳೆ ಗುಣ ಇದೆ. ನಮ್ಮನ್ನು ಮೈ ತಟ್ಟಿ ಮಾತಾಡಿಸಿ ನಮ್ಮನ್ನು ಆ ರೀತಿ ನಮ್ಮ ಕ್ಷೇತ್ರದ ಏನೇನು ಪ್ರಾಬ್ಲಮ್ ಇದೆ, ಏನು ಕೇಸ್ ಹೋತ್ರಿ ಎಲ್ಲವನ್ನು ವಿಚಾರವನ್ನು ಕೇಳಿದರು. ಅಷ್ಟು ತಾಳ್ಮೆಯಿಂದ ಕೇಳಿದ್ರಿಂದ ನಮ್ಮ ನಾಯಕರ ಬಗ್ಗೆ ಅಷ್ಟು ದೊಡ್ಡ ಲೀಡ್ರಿಗೆ ತಾಳ್ಮೆ ಇದೆಯಲ್ವ, ಅದು ನನಗೆ ಖುಷಿ ಕೊಟ್ಟಿದೆ. ನರೇಂದ್ರ ಮೋದಿ, ಅವ್ರು ನಾನು ಮೀಟ್ ಆಗಿಲ್ಲ, ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಟಿ ವಿಯಲ್ಲಿ ನೋಡ್ತೇನೆ, ಅವ್ರು ಹತ್ತಿರದಿಂದ ನಾನು ನೋಡ್ಲಿಕ್ಕೆ ಹೋಗಿಲ್ಲ. ಹತ್ತಿರದಿಂದ ನೋಡಿದವ್ರ ಬಗ್ಗೆ ಮಾತ್ರ ನೀವು ಉತ್ತರ? ಹಾಂ, ಓಕೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ? ನಾನೇನು ಹೇಳಕ್ಕೋತಿಲ್ಲ. ಅವರಂತ ಅವರೊಂದು ದೊಡ್ಡ ಲೀಡರ್ ಆಗಿ ದೇಶ ಪ್ರಧಾನಿ ಬಗ್ಗೆ ಮಾತಾಡೋ ಮಟ್ಟಿಗೆ ವಿಶ್ವನಾಯಕ ಅಂತ ಕರೀತಾ ಇದ್ದಾರಲ್ಲ, ಅದು ಊರ ಮಟ್ಟಿಗೆ ನಮಗಲ್ಲ, ಕಾಂಗ್ರೆಸ್ನವರಿಗಲ್ಲ, ಭಾರತೀಯ ಜನತಾ ಪಾರ್ಟಿ ವಿಶ್ವನಾಯಕರು. ನಮಗೆ ನಮ್ಮದೇ ನಾಯಕರು. ಬಹಳ ನಯವಾಗಿ ಈ ಪ್ರಶ್ನೆಯನ್ನು ದೂರಕ್ಕೆ ಸರಿಸಬೇಕು. ಸೊ ಒಟ್ಟಾರೆಯಾಗಿ ಕೊಲ್ಲೂರು ಮತ್ತು ಬೈಂದೂರು ಅಂತ ಕೂಡಲೇ ನಮಗೆ ಮುಖ್ಯವಾಗಿ ನೆನಪಾಗೋದು ಕೊಲ್ಲೂರು. ಕೊಲ್ಲೂರಿನಲ್ಲಿ ಅಕ್ರಮಗಳು ಇವೆ ಅಂತ ಅನಿಸುತ್ತೆ, ಇದ್ರೆ ಏನೇನಿದೆ ನಿಮ್ಮ ಕೊಲ್ಲೂರಲ್ಲಿ? ಅಲ್ಲಿ ನಾನು ಅಧಿಕಾರ ಇರುವಾಗ ಅಲ್ಲಿ ಸರ್ಕಾರಿ ಕೊಲ್ಲೂರು ದೇವಸ್ಥಾನ ಜಾಗ ಅತಿಕ್ರಮಣ ಆಗಿದೆ. ಪ್ರಭಾಕರ್ ಭಟ್ ಅಂತೇಳಿ ಒಬ್ಬರು ಅಡಿಗರಂತ ಒಬ್ಬರು ಆ ಫೈಲನ್ನು ಹಿಂದೆ ತಂದಿದ್ದರು. ಆ ಫೈಲ್ ತನಿಖೆ ಆಗುವ ಮಟ್ಟಕ್ಕೆ ಅವ್ರು ತಕೊಂಡೋಗಿದ್ರು. ಇಲ್ಲಿ ಅಧಿಕಾರಿಗಳು ಅವರಿಗೆ ಸಹಕಾರ ಕೊಡದೇ ಇರೋದ್ರಿಂದ ಅವರು ಅದರಿಂದ ಯಶಸ್ವಿ ಆಗಲಿಕ್ಕಾಗಿಲ್ಲ. ಇಲ್ಲಿ ಏನಾಗುತ್ತೆ, ಆ ಅತಿಕ್ರಮಣ ಮಾಡಿದ ಜಾಗವನ್ನು ಸರ್ಕಾರ ದೇವಸ್ಥಾನಕ್ಕೆ ಕೊಡಿಸ್ಬೇಕಾದ್ರೆ ಜಿಲ್ಲಾಡಳಿತ ಅದಕ್ಕೆ ಯಾರು ಹಂಗೆ ಇಲ್ಲದೆ ಕೆಲಸ ಮಾಡಿದಾಗ ಆ ಎಲ್ಲ ವ್ಯವಸ್ಥೆನ ಸರಿಪಡಿಸ್ಲಿಕ್ಕಾಗುತ್ತೆ. ಇಲ್ಲಿ ಏನಾಗುತ್ತೆ, ಯಾವುದೋ ಒಂದು ಅಧಿಕಾರಿ ಇಲ್ಲಿ ಬಂದಾಗ ಯಾವುದೋ ಒಂದಕ್ಕೆ ಅಮಿಷಕ್ಕೆ ಒಡ್ಡಿ ಯಾರು ಅತಿಕ್ರಮಣ ಮಾಡಿಕೊಂಡಿದ್ದಾರೆ, ದುಡ್ಡಿನ ಮೇಲೆ ಅವರು ಅದನ್ನು ಆ ದೇವರ ಜಾಗವನ್ನು ಕೊಡಲಿಕ್ಕೆ ಆಗಿಲ್ಲ. ಅಧಿಕಾರಿಗಳು ಬಂದಲ್ಲ ಈ ರೀತಿ ಆಗ್ತದೆ. ಆದರೆ ಅದು ತನಿಖೆ ಮಾಡಿದರೆ ಅದು ಸತ್ಯ ಹೊರಗೆ ಬೀಳುತ್ತದೆ. ಕೋರ್ಟು ಬೇರೆ ಬೇರೆ ವ್ಯವಸ್ಥೆ ಇದನ್ನು ಮಾಡಿದರೆ ಮಾತ್ರ ಅದಕ್ಕೆ ವ್ಯವಸ್ಥೆ ಆಗುತ್ತೆ. ಅದು ನಾವು ಮಾಡಲಿಕ್ಕೆ ಆಗೋದು. ಅಲ್ಲಿ ಸ್ಥಳೀಯವರು ಆ ವ್ಯವಸ್ಥೆ ಬಗ್ಗೆ ಅಲ್ಲಿ ಗೊತ್ತಿರುವವರು ಅಲ್ಲಿ ಈಗ ಸಾಕಷ್ಟು ಫೈಲ್ಗಳನ್ನು ಅಲ್ಲಿ ಲೋಕಲ್ಸ್ ರೆಡಿ ಮಾಡಿಕೊಂಡಿದ್ದಾರೆ. ಕೋರ್ಟ್ ಕೇಸ್ ಹಾಕಬೇಕು ಬೇಡುವ ಒಂದು ಜಿಜ್ಞಾಸೆಯಲ್ಲಿದ್ದಾರೆ. ಅವರು ಏನು ಮಾಡ್ತಾರೆ ಅಂತ ಅವ್ರಿಗೆ ಬಿಟ್ಟಂತ ವಿಚಾರ. ಆದರೆ ಅಲ್ಲಿ ಅತಿಕ್ರಮಣ ಆಗಿದೆ. ಸೊ ನೀವೀಗ ಗೆದ್ದು ಬಂದರೆ ಅದನ್ನು ಹೊರಗೆ ತೆಗೆಯುವ ಪ್ರಯತ್ನ ಏನಾದರೂ ಮಾಡ್ತೀರಿ? ನಾನು ಗೆದ್ದು ಬಂದಾಗ ನನ್ನ ಕೆಲಸ ದೇವಸ್ಥಾನದ ಅಲ್ಲಿ ಇದಾಗೋದು ಜಿಲ್ಲಾಡಳಿತ ಮಾಡಬೇಕಾಗುತ್ತೆ. ಇವಾಗಲೇ ಕೋರ್ಟಿಗೆ ಹೋಗುವ ವ್ಯವಸ್ಥೆಯಲ್ಲಿದ್ದಾರೆ. ಕೋರ್ಟಲ್ಲಿ ಕೋರ್ಟ್ ಏನು ತೀರ್ಪು ಕೊಡುತ್ತೆ ಆ ತೀರ್ಪಿನ ಅನುಷ್ಠಾನ ಮಾಡ್ತಕ್ಕಂಥ ಕೆಲಸ ಗೆದ್ದು ಬಂದರೆ ಮಾಡ್ತೇನೆ. ಕೊಲ್ಲೂರಿಗೆ ರೋಪ್ವೇ ಆಗ್ತಾ ಇದೆ ಅಂತೆ, ನಿಮ್ಮ ಅಭಿಪ್ರಾಯ ಏನು ಅದ್ರ ಬಗ್ಗೆ? ನನ್ನ ಅಲ್ಲಿಯ ಸಾಕಷ್ಟು ಜನರ ಹತ್ರ ಮಾತಾಡಿದೆ. ಅಲ್ಲಿ ರೋಪ್ವೇ ಆಗೋದ್ರಿಂದ ಅಲ್ಲಿ ಪಾವಿತ್ರ್ಯತೆ ಹೋಗ್ತದೆ. ಕೊಡಸಾದ್ರಿಗೂ ಮೂಕಾಂಬಿಕೆ ಇರತಕ್ಕಂಥ ಒಂದು ಸಂಬಂಧ ಹಾಳಾಗ್ತದೆ ಅನ್ನೋ ಭಾವನೆ
ಅಲ್ಲಿಯ ಲೋಕಲಲ್ಲಿ ಇದು ಇಶ್ಯೂ ಇದೆ, ಸ್ಥಳೀಯವರಲ್ಲಿದೆ. ಆ ಬಗ್ಗೆ ಕೆಲವು ಸ್ವಾಮಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದು ಮಾಡೋದ್ರಿಂದ ಇದು ಹೀಗಾಗ್ತದೆ ಅಂತ. ಆದರೆ ಸರ್ಕಾರ ಈವಾಗಲೇ ಕೇಂದ್ರ ಸರ್ಕಾರದ ಮೂಲಕ ಟೂರಿಸಮ್ ವ್ಯವಸ್ಥೆಯಲ್ಲಿ ಅವರು ಸೆಂಕ್ಷನ್ ಆಗಿದೆ ಅಂತ ಹೇಳ್ತಾರೆ. ಎಷ್ಟು ಮಟ್ಟಿಗೆ ನನಗೆ ಗೊತ್ತಿಲ್ಲೇನು, ಅವ್ರು ಹೇಳ್ತಾ ಇರೋದು ಸ್ಥಳೀಯರ ವಿರೋಧ ಇದೆ. ಸ್ಥಳೀಯರ ವಿರೋಧವಿದೆ. ಓಕೆ, ಅನೇಕ ವಿಚಾರಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರಿ. ಕಡೆಯದಾಗಿ ಜನತೆಗೆ, ಈಗ 4 ಬಾರಿ ಶಾಸಕರಾಗಿದ್ದೀರಿ ಅಂತ ಆದ ನಂತರ ಬೈಂದೂರಿನ ಮೂಲೆ ಮೂಲೆಗೂ ನೀವು ತಿರುಗಿರ್ತೀರಿ, ಅನೇಕ ಜನರು ನಿಮ್ಮನ್ನು ಗುರುತದಲ್ಲಿ ಇರ್ತಾರೆ. ಈ ಜನತೆಯನ್ನು ಉದ್ದೇಶಿಸಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ನನ್ನ ಕ್ಷೇತ್ರದಲ್ಲಿ ಈಗಲೂ ಡೀಮ್ಡ್ ಫಾರೆಸ್ಟ್ ಸಮಸ್ಯೆ ಇದೆ, ಕಸ್ತೂರಿರಂಗನ ವರದಿ ಸಮಸ್ಯೆ ಇದೆ, ಇದು ಇಡೀ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಇಶ್ಯೂಗಳು, ಇದು ಸರಿ ಹೊಂದಬೇಕಾಗತ್ತೆ. ಇನ್ನೊಂದು CRZ ಸಮಸ್ಯೆ ಇದೆ ಕರಾವಳಿ. ಈ 3 ಜಲಂತರವಾದ ಸಮಸ್ಯೆಗಳಿಗೆ ಪರಿಹಾರ ಹುಡುಕದಿದ್ದರೆ ಇಲ್ಲಿ ರೈತರಿಗೆ ಇದರಿಂದ ಭಾಳ ಅನ್ಯಾಯ ಆಗುತ್ತೆ, ಕೃಷಿ ಮಾಡಿದವರಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಮತ್ತು ಬೈಂದೂರಲ್ಲಿ ಟೌನ್ ಪಂಚಾಯತ್ ಮಾಡಿದ್ದಾರೆ ಇವರು, ಸುಕುಮಾರ್ ಶೆಟ್ಟರು, ತರಾತುರಿಯಲ್ಲಿ. ಆ ಟೌನ್ ಪಂಚಾಯತಲ್ಲಿ ಕೆಲವು ಕಾರ್ಡ್ ಭಾಗ ಇದೆ, ಇವರು ಸಮೀಕ್ಷೆ ಮಾಡಿದ ಸಂದರ್ಭದಲ್ಲಿ ಆ ಕಾರ್ಡನ್ನು ತೋರಿಸಿದೆ. ಎಲ್ಲೋ ಒಂದು ಕಡೆ ಕಾನೂನನ್ನ ಮೊಟಕು ಕಳಿಸ್ತಕ್ಕಂಥ, ರೂಲ್ಸನ್ನು ಮೊಟಕು ಕಳಿಸ್ತಕ್ಕಂಥ ಮಾಡಿ ಆ ಗಂಗನಾಡು, ತೂಜಳ್ಳಿ, ಅತ್ಯಾಳಿ ಆ ಭಾಗದ ಜನರು ಉದ್ಯೋಗ ಖಾತ್ರಿ ಬೇರೆ ಬೇರೆ ಕೂಲಿ ಕಾರ್ಮಿಕರಾಗಿ ಇರ್ತಕ್ಕಂಥ ಪ್ರದೇಶವನ್ನು ಇವರು ಟೌನ್ ಪಂಚಾಯತ್ ಸೇರಿಸಿದ್ರು. ಅದಕ್ಕೆ ಅಲ್ಲಿಯ ಜನ ವಿರೋಧ ಇದ್ದಾರೆ, ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ಒಂದು ವೇಳೆ ನಾವು ನಮ್ಮ ಸರ್ಕಾರ ಬಂದರೆ, ಗೆದ್ದು ಬಂದರೆ, ಆ ಬೈಂದೂರು 8-3 ಸಿಟಿಯನ್ನು ಅಥವಾ ಉಪ್ಪುಂದ ಸಿಟಿ ಸೇರಿ ಅದನ್ನು ವ್ಯವಸ್ಥೆ ಮಾಡಿ, ಯಾರು ಟೌನ್ ಪಂಚಾಯತಿಗೆ ಇರುವುದಿಲ್ಲ ಅಂತ ಹೇಳ್ತಾರೆ, ನಮಗೆ ಪಂಚಾಯತೇ ಸಾಕಂತಾರೆ, ಅವ್ರಿಗೆ ಒಂದು ಪಂಚಾಯತನ್ನು ಮಾಡಿಕೊಟ್ಟು ಈ ಟೌನ್ ಪಂಚಾಯತನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಕೆಲಸ ಮಾಡ್ತೇನೆ. ಯಾರು ಹಳ್ಳಿ ಬಂದು ಅವರಿಗೆ ಕೃಪಾಂಕ ಬೇಕು, ಹಳ್ಳಿ ಓದುವವರಿಗೆ ರಿಸರ್ವೇಷನ್ ಸಿಸ್ಟಮ್ ಬೇಕು, ಮತ್ತು 94C ಅವರಿಗೆ ಹಕ್ಕುಪತ್ರ ಕೊಡಬೇಕು, ಸರ್ಕಾರಿ ಜಾಗದಲ್ಲಿ ಕೂತಿದ್ದಾರೆ, ಈ ಎಲ್ಲ ವ್ಯವಸ್ಥೆ ಆಗಬೇಕಾದ್ರೆ ಅದು ಪಂಚಾಯತ್ ಇದ್ದರೆ ಮಾತ್ರ ಅದು ವ್ಯವಸ್ಥೆ ಮಾಡಬೇಕಾಗುತ್ತೆ. ಅಕ್ರಮ ಸಕ್ರಮದಲ್ಲಿ ಫೈಲ್ ಬಾಕಿ ಇದೆ, ಇದೆಲ್ಲ ಆಗಬೇಕಾದ್ರೆ ಅವರು ಅದಕ್ಕೆ ಒಪ್ತಾ ಇಲ್ಲ, ಕೋರ್ಟಿಗೆ ಹೋಗಿದ್ದಾರೆ, ಈಗ ಹೈಕೋರ್ಟಲ್ಲಿ ಕೇಸ್ ಇದೆ, ಅದು ಏನಾಗುತ್ತೋ ಗೊತ್ತಿಲ್ಲ. ಆದರೆ ನಮ್ಮ ಸರ್ಕಾರ ಬಂದರೆ ಒಂದು ಪಂಚಾಯತ್ ಮಾಡಿ ಉಳಿದು ಉಪ್ಪುಂದ ಸೇರಿಸಿ ಒಂದು ಟೌನ್ ಪಂಚಾಯತ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕಂತ ಆಸೆ ಇಟ್ಕೊಂಡಿದ್ದೇನೆ. ಕಡೆಯದಾಗಿ ಒಂದು ಪ್ರಶ್ನೆ, ಈ ಪ್ರಶ್ನೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ ನನಗೆ, ನೀವೇ ಉತ್ತರ ಕೊಡಬೇಕು. ಗೋಪಾಲ್ ಪೂಜಾರು ರಾಜಕೀಯ ರಾಜಕೀಯ ಅಂತ ಹೋಗಿ ಅವರ ಬಿಸ್ನೆಸ್ಗಳನ್ನೆಲ್ಲ ಹಾಳು ಮಾಡಿಕೊಂಡ್ರು ಅಂತ ಹೇಳಿ, ಹೌದನ್ ಸರ್? ಅಲ್ಲ, ಅದು ಒಂದು ನಾನು ರಾಜಕೀಯ ಬರ್ತೇ ಇದ್ದರೆ ಇವತ್ತು ನನ್ನ ಬಿಸ್ನೆಸ್ಸು ಭಾಳ ಮಟ್ಟಕ್ಕೆ ಹೋಗ್ತಿದೆ. ಯಾಕಂದರೆ ಆ ಸಂದರ್ಭದಲ್ಲಿ ಹಾಟ್ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೈದರಾಬಾದಲ್ಲಿ ಒಂದು ಡಿಲ್ಲಿಯಲ್ಲಿ ಒಂದು ಹೋಟ್ಲು ಬಂದಿದ್ದೆ, ಹೈದರಾಬಾದಲ್ಲೂ ನಮ್ಮ ಹೋಟ್ಲು ಉದ್ಯಮ ಮುಂದುವರಿಸಿ ಮಾಡಬೇಕಂತ ಆಸೆ ಇಟ್ಕೊಂಡಿದ್ದೆ. ಅದು ತಕ್ಷಣ ಬಂಗಾರಪ್ಪನವ್ರಿಗೂ ನನಗೂ ಭಾಳ, ಜೀವರಾಜ ಆಳು, ಬಂಗಾರಪ್ಪ, ವೀರಪ್ಪ ಮೇಲಿ ಸಾಹೇಬರು, ಖರ್ಗೆ ಸಾಹೇಬ್, ಇವರಿಷ್ಟು ಜನಕ್ಕೆ ನಾನು ಅಲ್ಲಿ ಹೋಟ್ಲಿದ್ದಾಗ ಅವ್ರ ಹತ್ತಿರ 11 ಮತ್ತು ರಾಜ್ಕುಮಾರ್ ಫ್ಯಾಮಿಲಿ ಒಟ್ಟಿಗೆ ನಾನು ಆ ಸಂಬಂಧ ಇಟ್ಕೊಂಡಿದ್ದೆ. ಬಂಗಾರಪ್ಪನವ್ರ ಒಂದು ಸ್ನೇಹದಲ್ಲಿ ಇದ್ದಾಗ ಅವರು ಚುನಾವಣೆ ಹೋಗಲೇಬೇಕು, ನಿಲ್ಲೇಬೇಕಂತ ಸಭಾಪತಿಯವರು ಬಂಗಾರಪ್ಪನವ್ರು ಹೇಳಿದರು. ಗೋಪಾಲ್ ಪೂಜಾರಿ ನಿಲ್ಲಿಸ್ರು ಮಾತ್ರ ಅಲ್ಲಿ ಓಟ್ ಬೀಳುತ್ತೆ, ಇಲ್ಲದ್ರೆ ಆಗೋದಿಲ್ಲ ಅಂತೇಳಿ. ಕಡೆಗೆ ನಾನು ಅವ್ರು ನನ್ನ ತಮ್ಮ ಏನು ಆಯ್ತಾರ, ಇಷ್ಟೆಲ್ಲ ವ್ಯಾಪಾರ ಇದೆ, ನಾಳೆ ಅವ್ರು ರಾಜಕೀಯದಲ್ಲಿ ನಮ್ಮ ತೊಂದರೆ ಆಗ್ಬೋದು, ನೀವು ನಿಲ್ಲು ಅಂತ ನನ್ನ ತಮ್ಮ ಹೇಳಿದ ಮೇಲೆ ಚುನಾವಣೆಗೆ ರಾಜಕೀಯ ಬಂದೆ. ಒಂದ್ಸರಿ ರಾಜಕೀಯ ಬಂದಮೇಲೆ ಇದ್ರ ವಾಪಸ್ ಹೋಗ್ಲಿಕ್ಕೆ ಆಗೋದಿಲ್ಲ, ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಾದ ಪರಿಸ್ಥಿತಿ. ಯಾಕೆಂದರೆ ನಾನು ನಂಬಿ ಇಷ್ಟೋ ಜನ ಕಾರ್ಯಕರ್ತರು ನನ್ನ ವಿಶ್ವಾಸ ಇಟ್ಕೊಂಡು ಕೆಲಸ ಮಾಡಿದವರಿದ್ದಾರೆ, ಅವರಿಗೆ ನೋವಾಗಬಾರ್ದು ಅಂತ ಅದನ್ನು ರಾಜಕಾರಣ ಮುಂದುವರ್ಸ್ಕೊಂಡು ಹೋದೆ. ಮತ್ತು ನನಗೆ ಆಸ್ಕರ್ ಪ್ರಣೀತ್ ಕಾಂಗ್ರೆಸ್ಸಿಂದ ಟಿಕೆಟ್ ಕೊಟ್ಟರು, ನಾನು ಗೆದ್ದೆ. ಗೆದ್ದಾದ್ಮೇಲೆ ರಾಜಕೀಯ ಮುಂದುವರ್ಸ್ಕೊಂಡು ಹೋಗಿದ್ದಾನೆ. ಈಗ ಉದ್ಯಮದಲ್ಲಿ ಸ್ವಲ್ಪ ಕೊರೋನಾ ಬಂತು, ಅದರಿಂದ ಸ್ವಲ್ಪ ಸಮಸ್ಯೆ ಆಯಿತು, ಬೇರೆ ಬೇರೆ ರೀತಿಯ ಹೋಟೆಲ್ ಉದ್ಯಮಕ್ಕೆ ಈಗ ಸ್ವಲ್ಪ ವಾತಾವರಣ ಒಳ್ಳೆಯ ವಾತಾವರಣ ಇರಲಿಲ್ಲ, ಅದರಿಂದ ಸ್ವಲ್ಪ ಲಾಸ್ ಆಗಿದೆ, ಒಪ್ಕೊಳ್ತೇನೆ. ಆದರೆ ಮುಂದೆ ಅದನ್ನು ಇಂಪ್ರೂವ್ ಮಾಡೋ ಬಗ್ಗೆ ಪ್ರಯತ್ನ ಮಾಡ್ತೇನೆ. ಯಾವತ್ತಾದರೂ ಅನಿಸಿದ್ದೀರಾ ನಿಮಗೆ ರಾಜಕೀಯ ಬೇಡ ಇತ್ತು, ನಾನು ಬಿಸ್ನೆಸ್ ಮ್ಯಾನ್ ಆಗಿ? ಅಲ್ಲ, ಸಹಜ, ಲಾಸ್ ಆದಮೇಲೆ ರಾಜಕೀಯ ಬೇಡ ಇತ್ತು, ಬಿಸ್ನೆಸ್ ಮ್ಯಾನೇ ಮುಂದುವರಿಸ್ಬೇಕಂತ ಸಹಜ ಮನಸ್ಸಲ್ಲಿ ಬರುವುದು. ಆದರೆ ಇದನ್ನು ಬಿಟ್ಟು ಒಂದ್ಸಲ ರಾಜಕಾರಣಿ ಆದಮೇಲೆ ಅದನ್ನು ಬಿಟ್ಟು ಹೋಗ್ಲಿಕ್ಕೆ ನಮ್ಮ ಕಾರ್ಯಕರ್ತರು ಬಿಡೋದಿಲ್ಲ. ಅದಕ್ಕೆ ನಾನು ರಾಜಕೀಯ ಇಲ್ಲಂದರೂ ಜನ ನನ್ನ ಬಿಡೋದಿಲ್ಲ, ನನ್ನ ಹತ್ರ ಬಂದೇ ಬರ್ತಾರೆ, ಆದ್ದರಿಂದ ರಾಜಕೀಯ ಮುಂದುವರಿಸಿದ್ದೇನೆ. ಎಸ್, ಸೊ ಈ 1/2 ಗಂಟೆಗಳ ಕಾಲ ಅನೇಕ ವಿಚಾರಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರಿ, ತಮ್ಮ ಈ ಸಮಯಕ್ಕಾಗಿ ನಾನು ಧನ್ಯವಾದ. ನಿಮಗೂ ಸಹ, ನೀವು ಅಲ್ಲಿಂದ ಬಂದು ಇಲ್ಲಿ ನನ್ನ ಇಂಟರ್ವ್ಯೂ ಮಾಡಿ ನನ್ನ ಕೊಟ್ಟದಕ್ಕೆ ನಿಮಗೂ ಸಹ ನಾನು ಕಥೆ ತಲುಪ್ತೇನೆ. ಇವಿಷ್ಟು ಗೋಪಾಲ್ ಪೂಜಾರಿ ಅವರ ಮಾತುಗಳು. ಮುಂದಿನ ಎಪಿಸೋಡ್ನಲ್ಲಿ ನಾನು ನಿಮ್ಮ ಇನ್ನೊಬ್ಬರೊಟ್ಟಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ News 2 to 4.